ಈಶ್ವರಪ್ಪ ಸಮಾವೇಶ ಪಾಸಾ ಫೇಲ ವಿಶೇಷ ಚರ್ಚೆಗೆ ಸ್ವಾಗತ ನ ಲಕ್ಷ್ಮಣ್ ಹೂಗಾರ್ ಕರ್ನಾಟಕದ ಬಿ ಜೆ ಪಿಯ ರಾಜಕಾರಣದ ಇತಿಹಾಸದಲ್ಲಿ ಹೊರಗಡೆ ಹೋಗಿ ಒಂಟಿಯಾಗಿ ಒಂದು ಸಭೆಯನ್ನು ಒಂದು ಸಮಾವೇಶವನ್ನು ಹಿಂದುಳಿದಳು ದಲಿತರು ಅನ್ನೋವಂಥ ಹೆಸರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಥ ಒಂದು ಸಾಹಸಕ್ಕೆ ಹಾಕಿರ್ತಕ್ಕಂಥದ್ದು ವಿಧಾನಸ ಪ್ರತಿಪಕ್ಷ ನಾಯಕ ವಿಧಾನ ಪರಿಚಯ ಪ್ರತಿಪಕ್ಷ ನಾಯಕ ಈಶ್ವರಪ್ಪ ಅಷ್ಟರ ಮಟ್ಟಿಗೆ ಇವತ್ತು ಕೂಡಲ ಸಂಗಮದಲ್ಲಿ ನಡೆದಂಥ ಒಂದು ಸಮಾವೇಶದ ಮೂಲಕ ತನ್ನ ಪಕ್ಷದ ಒಳಗಡೆ ಇರತಕ್ಕಂಥ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವ್ರ ವಿರುದ್ಧ ಸಡ್ಡು ಸಕ್ಸಸ್ ಆಗಿದ್ದಾರೆ ಆದರೆ ಈ ಸಮಾವೇಶದಲ್ಲಿ ಜನ ಎಷ್ಟು ಬಂದರು ಅದರ ಸಂಖ್ಯೆ ಏನು ಅವರು ಹಾಕಿದ್ದ ಟಾರ್ಗೆಟ್ ಎಷ್ಟು ಬಂದಿರೋರೆಷ್ಟು ಎಷ್ಟು ಜನ ಬರ್ತೀನಿ ಅಂತ ಕೈ ಕೊಟ್ಟರು ಯಾರು ಸಪೋರ್ಟ್ ಮಾಡಿದ್ರು ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಆದರೆ ಯಡಿಯೂರಪ್ಪನವ್ರ ಲೆಕ್ಕದಲ್ಲಿ ಈ ಸಮಾವೇಶ ಫೇಲಾಗಿದೆ ಈಶ್ವರಪ್ಪನವ್ರ ಲೆಕ್ಕದಲ್ಲಿ ಈ ಸಮಾವೇಶ ಅಭೂತಪೂರ್ವ ಸಕ್ಸಸ್ ಆಗಿದೆ ನಮ್ಮ ಪ್ರಕಾರ ಈ ಸಮಾವೇಶ ಫೇಲೂ ಆಗಿಲ್ಲ ಪಾಸು ಆಗಿಲ್ಲ ಅಂದರೆ ಯಾರ್ಯಾರಿಗೆ ಏನೇನು ಮೆಸೇಜ್ ಪಾಸ್ ಮಾಡಬೇಕು ಆ ಮೆಸೇಜನ್ನು ಪಾಸ್ ಮಾಡೋದರಲ್ಲಿ ಈಶ್ವರಪ್ಪ ನೇತೃತ್ವದ ರಾಯಣ್ಣ ಬ್ರಿಗೇಡ್ ಇವತ್ತು ಸಕ್ಸಸ್ ಆಗಿದೆ ಆದರೆ ಇವತ್ತು ಸಂಗೊಳ್ಳಿ ರಾಯಣ್ಣ ಬಲಿದಾನದ ದಿನ ಅಂತ ಹೇಳಿದ್ರು ಆದರೆ ನಿಜವಾಗ್ಲೂ ಕೂಡ ಇಲ್ಲಿ ಬಲಿದಾನ ಯಾರ್ದಾಗುತ್ತೆ ಯಾಕಂದರೆ ನಾಳೆ ಅಮಿತ್ ಶಾ ಸಂಜೆ ದೆಹಲಿಯಲ್ಲಿ ಸಭೆಯನ್ನು ಫಿಕ್ಸ್ ಮಾಡಿದ್ದಾರೆ ಸೊ ಇವೆಲ್ಲವನ್ನು ನೋಡ್ತಾ ಇದ್ದರೆ ಕೊನೆಗೂ ಯಡಿಯೂರಪ್ಪನವರ ವಿರುದ್ಧ ಈಶ್ವರಪ್ಪ ಒಂದು ಬಂಡುಕೋರ ಧೋರಣೆಯನ್ನು ಕೊನೆಗೂ ಕೂಡ ಅದನ್ನು ಇವತ್ತಿನ ಸಮಾವೇಶದ ಮೂಲಕ ಪಾಸ್ ಮಾಡಿದ್ದಾರೆ ಅಷ್ಟರ ಮಟ್ಟಿಗೆ ಈಶ್ವರಪ್ಪ ಒಂದು ಒಂಟಿಯಾಗಿ ಸಭೆಗಳನ್ನು ಸಮಾವೇಶ ಮಾಡಬಹುದು ಅನ್ನುವಂಥದ್ದನ್ನು ಕೂಡ ಇವತ್ತು ತೋರಿಸಿದ್ದಾರೆ ಅಂದರೆ ಅಷ್ಟರ ಮಟ್ಟಿಗೆ ಈಶ್ವರಪ್ಪ ಇವತ್ತು ಪಕ್ಷದ ಹೊರಗಡೆ ಬಂದು ಅವ್ರಿಗೆ ಇದೇ ಅನುಭವ ಯಾಕಂದರೆ ಅವರು ಟ್ರ್ಯಾಕ್ ರೆಕಾರ್ಡ್ ಇಲ್ಲ ಹಿಂದುಳಿದ ದಲಿತರ ವಿಚಾರದಲ್ಲಿ ಟ್ರ್ಯಾಕ್ ರೆಕಾರ್ಡ್ ಇಲ್ಲ ಇವತ್ತು ಅವರು ಟ್ರ್ಯಾಕನ್ನು ಶುರು ಮಾಡ್ಕೊಂಡಿದ್ದಾರೆ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಸೊ ಆ ಕಾರಣಕ್ಕಾಗಿ ಇವತ್ತು ಕೂಡ ಸಂಘ ಸಮಾವೇಶದ ನಂತರ ಏನಾಗುತ್ತೆ ಬಿ ಜೆ ಪಿ ಅಪ್ಪಟಸಾಲೆಯಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಈಶ್ವರಪ್ಪ ಸಮಾವೇಶ ಪಾಸ್ ಆಫ್ ಇಲ್ಲ ಸೊ ಒಂದು ವೇಳೆ ಹೈಕಮಾಂಡ್ ಇವರಿಗೆ ಮೊದಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರೆ ಅಥವಾ ಅವರಿಗೆ ರೆಡ್ ಸಿಗ್ನಲ್ ಕೊಟ್ಟಿದ್ದರೆ ಈ ಎಲ್ಲ ಚರ್ಚೆಗಳು ಕೂಡ ಬಿ ಜೆ ಪಿ ಈ ಒಂದು ಗೊಂದಲದ ಮಧ್ಯೆ ಕಟ್ಟುನಿಟ್ಟಿನ ಆದೇಶದ ಮಧ್ಯೆ ಯಡಿಯೂರಪ್ಪನವರು ಹೇಳಿದರು ಬ್ರಿಗೇಡ್ಗೂ ನಮಗೂ ಸಂಬಂಧ ಇಲ್ಲ ನಮ್ಮ ಪಕ್ಷಕ್ಕೆ ಯಾವುದೇ ಕಾರ್ಯಕರ್ತರು ಈ ಸಮಾವೇಶಕ್ಕೆ ಹೋಗಬಾರ್ದು ಯಾವುದೇ ಕಾರ್ಯಕರ್ತರು ಸಮಾವೇಶದಲ್ಲಿ ಕಾಣಿಸ್ಕೊಂಡ್ರೆ ಶಿಸ್ತಿನ ಕ್ರಮ ಬೇರೆ ದಾರಿನೆಲ್ಲ ಶಿಸ್ತಿನ ಕ್ರಮ ಕೈಗೊಳ್ಳುತ್ತೇನೆ ಅನ್ನುವಂಥ ಎಚ್ಚರಿಕೆಯನ್ನು ಧಮಕಿಯನ್ನು ಕೂಡ ಯಡಿಯೂರಪ್ಪನವ್ರು ಹಾಕಿದ್ರು ಅದ್ರ ಮಧ್ಯೆ ಇವತ್ತು ನಡೆದಂಥ ಸಮಾವೇಶದಲ್ಲಿ ಈಶ್ವರಪ್ಪನ ಹೇಳಿದರೆ ಮತ್ತೆ ಕಂಸನ ನೆನಪಿಸಿಕೊಂಡಿದ್ದಾರೆ ನೆನಪಿಸ್ಕೊಂಡಿದ್ದಾರೆ ಕಂಸ ಅಂದರೆ ಯಾರು ಅದು ಈಶ್ವರಪ್ಪನವರ ಇದು ಯಡಿಯೂರಪ್ಪನವರ ಜಗದೀಶ್ ಶೆಟ್ಟ್ರ ಪ್ರಹ್ಲಾದ್ ಜೋಶಿರ ಅನಂತಕುಮಾರ್ ಯಾಕೆ ಗೊತ್ತಿಲ್ಲ ಕಂಸನ್ನು ನೆನೆಸ್ಕೊಂಡಿದ್ದಾರೆ ಆರು ತಿಂಗಳ ಮಗುವನ್ನು ಇಷ್ಟೊಂದು ಎದರಿದ್ದಾರೆ ಅಂತಂದರೆ ನನಗೆ ಒಂದು ಖುಷಿ ಆಗ್ತದೆ ಸಂಘಟನೆ ಬಗ್ಗೆ ಅವರಿಗೆ ಭಯ ಹುಟ್ಟಿದೆ ಅನ್ನೋದು ಸೊ ಇವತ್ತು ನಡೆದಂಥ ಸಂಗುಳರಾಯಣ್ಣ ಬ್ರಿಗೇಡ್ ಸಮಾವೇಶದಲ್ಲಿ ಈಶ್ವರಪ್ಪ ಏನು ಹೇಳಿದ್ರು ಯಾರಿಗೆ ಏನು ಮೆಸೇಜ್ ಪಾಸ್ ಮಾಡಿದ್ರು ನೋಡ್ಕೊಂಬರೋಣ ಿದ್ದೇನೆ ಮುಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ನನ್ನ ಸ್ವಾತಂತ್ರ್ಯವನ್ನ ನನ್ನ ಪಕ್ಷದ ನಿಷ್ಠೆಯನ್ನ ಕಟ್ಕೊಳಕ್ಕೆ ಯಾರು ಬೇಡ ಆಗಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಸ್ಪಷ್ಟವಾಗಿದ್ದರೆ ಅವ್ರ ಮಾತನ್ನ ನಡೆಯಲೇಬೇಕು ನನ್ನ ಭಾರತ ಕೇಳೋಕ್ಕೆ ಅವಕಾಶ ಕೊಡಿ ನಾವೇ ನನ್ನ ಪಕ್ಷದಿತ್ಯ ಬರಬೇಡಿ ಎಸ್ ಈಶ್ವರಪ್ಪ ಇವತ್ತು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಮಾವೇಶದಲ್ಲಿ ಹೇಳಿದ್ದಾರೆ ಏನಂತಂದರೆ ಕಂಸನನ್ನು ಕೃಷ್ಣ ಕೊಲೆ ಮಾಡ್ತಾನೆ ಮಗು ಆದರೆ ನಾವು ಯಾರನ್ನೂ ಕೊಲೆ ಮಾಡಲ್ಲ ಅಂತ ಸೊ ಹಾಗಾದ್ರೆ ನಿಜವಾಗ್ಲೂ ಕೂಡ ಈಶ್ವರಪ್ಪನವರ ಟಾರ್ಗೆಟ್ ಯಾರು ಈಶ್ವರಪ್ಪನ ಉದ್ದೇಶ ಏನು ನಿಜವಾಗಲೂ ಕೂಡ ಅವರಿಗೆ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದಾ ಯಡಿಯೂರಪ್ಪನವ್ರು ಸಿ ಎಂ ಮಾಡುವಂಥದ್ದಾ ಅಥವಾ ಹೈಕಮಾಂಡನ್ನು ಈ ಮೂಲಕ ನನ್ನ ಶಕ್ತಿಯನ್ನು ನನ್ನನ್ನು ಕೂಡ ಕಡೆಗಣಿಸಬೇಡಿ ಅನ್ನುವಂಥ ಒಂದು ಮೆಸೇಜ್ ಪಾಸ್ ಮಾಡುವಂಥದ್ದಾ ಅಥವಾ ಹೈಕಮಾಂಡ್ ನಮ್ಮನ್ನು ಕರೆದು ಮಾತುಕತೆ ನಡೆಸಿ ಮಧ್ಯೆ ಪರಸ್ಪರ ಕೂತ್ಕೊಂಡು ಇಬ್ರು ಒಟ್ಟಾಗಿ ಪಕ್ಷದ ವಿಚಾರದಲ್ಲಿ ಒಂದಾಗಿ ಹೋಗಿ ಅನ್ನುವಂಥ ಮೆಸೇಜ್ ಪಾಸ್ ಮಾಡಿಸ್ಲಿ ಅನ್ನೋ ಕಾರಣಕ್ಕಾಗ ಇವೆಲ್ಲವೂ ಕೂಡ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಿರೋ ಜೊತೆಗೆ ಇವತ್ತಿನ ಸಮಾವೇಶ ಪಾಸ್ ಆಫೈಲ್ ಅನ್ನೋದ್ರ ಬಗ್ಗೆ ಹಿಂದೆ ಮುಖಂಡರು ನಮ್ಮ ಜೊತೆಗಿದ್ದಾರೆ ಸತ್ಯಪ್ರಕಾಶ್ ಸತ್ಯಪ್ರಕಾಶ ಕಾರ್ಯಕ್ರಮ ಸ್ವಾಗತ ಹಾಗೆಯೇ ಬಿ ಜೆ ಪಿಯ ನಾಯಕರಂತ ಚೀನಾರಾಮ್ ಜೊತೆಗಿದ್ದಾರೆ ಚೀನಾರಾಮ್ ನಿಮಗೂ ಸ್ವಾಗತ ಹಾಗೆಯೇ ಕುರುಬ ಸಂಘದ ಸಂಘಟನಾ ಕಾರ್ಯ ರಾಜ್ಕುಮಾರ್ ಇದ್ದಾರೆ ರಾಜಕುಮಾರ್ ನಿಮಗೂ ಸ್ವಾಗತ ಹಾಗೆಯೇ ಕಾಂಗ್ರೆಸ್ ನಾಯಕರು ಬೆಂಗಳೂರು ಮಾಜಿ ಮೇಯರ್ ಆದಂಥ ರಾಮಚಂದ್ರಪ್ಪ ನಮ್ಮ ಜೊತೆಗಿದ್ದಾರೆ ರಾಮಚಂದ್ರಪ್ಪ ನಿಮಗೂ ಸ್ವಾಗತ ಸೊ ಇವತ್ತು ನಾನು ಚರ್ಚೆ ಮಾಡ್ತೀನಿ ಇನ್ನೊಂದಷ್ಟು ಪಾಯಿಂಟ್ಗಳು ಕೂಡ ನೋಡ್ಕೊಂಬಾರೋಣ ಚಿನ್ನರಾಮ ನಿಮ್ಮ ಪಕ್ಷದಲ್ಲಿ ಏನಾಗ್ತದೆ ಅಂತ ಸೊ ಯಡಿಯೂರಪ್ಪನವ್ರು ಏನು ಹೇಳಿದ್ರು ಸ್ಪಷ್ಟವಾಗಿ ಯಾವುದೇ ನಾಯಕರು ಬ್ರಿಗೇಡ್ ಸಮಾವೇಶಕ್ಕೆ ಹೋಗಬಾರ್ದು ಬ್ರಿಗೇಡ್ ಸಮಾವೇಶಕ್ಕೂ ನಮಗೂ ಸಂಬಂಧ ಇಲ್ಲ ಒಂದು ವೇಳೆ ಹೋದರೆ ಅವ್ರಿಗೆ ಅವ್ರ ದಾರಿ ನಮ್ಮ ಪಕ್ಷದ ಶಿಸ್ತಿನ ಕ್ರಮ ನಮಗಿರ್ತದೆ ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ದರು ಆದರೂ ಕೂಡ ಇವತ್ತು ಅನೇಕ ನಾಯಕರು ಸಭೆಯಲ್ಲಿ ಭಾಗಿಯಾದ ಅವ್ರು ಯಾರೋ ಒಂದು ಸಲ ನೋಡ್ಕೊಂಡು ಸೊ ಇದು ಬಿ ಜೆ ಪಿ ಬಿಗ್ ಬ್ರಿಗೇಡ್ ವಾರ್ ನಡೀತಾ ಇದೆ ಬಿ ಜೆ ಪಿ ಒಳಗೆ ಹೊರಗೆ ಗುದ್ದಾಡ್ತಾ ಇರೋ ನಾಯಕರ ಜೊತೆಗೆ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ಸಭೆ ನಾಳೆ ಫಿಕ್ಸ್ ಆಗಿ ಹೋಗಿದೆ ಇದು ಅನೇಕ ದಿನಗಳಿದ್ದಂಥ ಗೊಂದಲಕ್ಕೆ ಇವತ್ತು ನಾಳೆ ತೆರೆಯುವಂಥ ಪ್ರಯತ್ನ ಆಗುತ್ತಾ ಯಾರಿಗೇನು ಮೆಸೇಜ್ ಪಾಸ್ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಈಶ್ವರಪ್ಪ ಜೊತೆಗೆ ಅಮಿತ್ ಶಾ ರಾಷ್ಟ್ರೀಯ ಅಧ್ಯಕ್ಷರು ನಾಳೆ ಮಾತುಕತೆ ನಡೆಸಿ ಈ ಒಂದು ಗೊಂದಲಕ್ಕೆ ಬಿಕ್ಕಟ್ಟಿಗೆ ಈ ಬ್ರಿಗೇಡ್ ವಾರ್ಗೆ ತೆರೆ ಎಳಿತಾರ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗಿದೆ ಸೊ ನಾಳೆ ನಡೆಯುವಂಥ ಒಂದು ಸಭೆ ಭಾಳ ಮಹತ್ವದಾಗಿದೆ ಯಾಕಂತಂದರೆ ನಾ ಆಗಲೇ ಹೇಳ್ತಾ ಇದ್ದೆ ಇವತ್ತು ಸಮಾವೇಶ ಆಗಿದೆ ಸಮಾವೇಶದ ಪೂರ್ವ ಅಂದರೆ ಒಂದಿನ ಮೊದಲೇ ಅಮಿತ್ ಶಾ ಸಭೆಯನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ನಾಳೆ ಸಭೆಗೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಬಿ ಜೆ ಪಿಯ ಸಂಸದ ಪ್ರಲ್ವಾದ್ ಜೋಶಿ ಅನಂತಕುಮಾರ್ ಇರ್ತಾರೆ ಹಾಗೆಯೇ ಇನ್ನೊಬ್ಬರು ಸದಾನಂದ ಗೌಡರು ಇರ್ತಾರೆ ಹಾಗೆಯೇ ಸಂತೋಷ್ ಸಂಘಟನಾ ಕದ ರಾಷ್ಟ್ರೀಯ ಏನು ಜಂಟಿ ಕಾರ್ಯದರ್ಶಿ ಬಿ ಜೆ ಪಿಯ ಜಂಟಿ ಕಾರ್ಯದರ್ಶಿ ಇವರೆಲ್ಲರೂ ಕೂಡ ಸಭೆಯಲ್ಲಿರ್ತಾರೆ ಸೊ ಇವರ ಸಮ್ಮುಖದಲ್ಲಿ ನಡಿತಕ್ಕಂಥ ಒಂದು ಸಂಧಾನ ಸಭೆ ಆಗುತ್ತಾ ಅಥವಾ ಎಚ್ಚರಿಕೆ ಸಭೆ ಆಗುತ್ತಾ ಅಥವಾ ಬಲಿದಾನ ಸಭೆ ಆಗುತ್ತಾ ನೋಡಿ ಇನ್ನು ಮುಂದೆ ಈ ರೀತಿ ಮಾಡಿದ್ರೆ ನಿಮ್ಮನ್ನು ನಾವು ಕಾರಣಕ್ಕೂ ಪಕ್ಷದಲ್ಲಿ ಉಳಿಸ್ಕೊಳ್ಳಲ್ಲ ಅದು ಕೇವಲ ಈಶ್ವರಪ್ಪಗೆ ಈಶ್ವರಪ್ಪಿಗೆ ಏನು ಎಚ್ಚರಿಕೆ ಆಗುತ್ತಾ ಯಡಿಯೂರಪ್ಪನೂ ಕೂಡ ಎಚ್ಚರಿಕೆ ಆಗುತ್ತಾ ಇವೆಲ್ಲವೂ ಕೂಡ ಬಿ ಜೆ ಪಿ ಪಕ್ಷದಲ್ಲಿ ಇವತ್ತು ಚರ್ಚೆ ಆಗ್ತಾಯಿದೆ ಅವ್ರ ಕಾರ್ಯಕರ್ತರು ಕೂಡ ಚರ್ಚೆ ಮಾಡ್ತಾರೆ ನಾಳೆ ಮಹತ್ವದ ಆ ಸಭೆ ಅಂತ ಹೇಳ್ತಿದ್ದಾರೆ ಆದರೆ ಕೊನೆಗಳಿಗೆಲ್ಲ ಆ ಸಭೆ ರದ್ದಾಗುತ್ತಾ ಗೊತ್ತಿಲ್ಲ ಸೊ ನಾನು ಚಿನರಬ್ಬ ನಿಮ್ಮನ್ನು ಕೇಳ್ತಾ ಇದ್ದೀನಿ ಇವತ್ತಿನ ಸಭೆಗೆ ಭಾಳಷ್ಟು ನಾಯಕರು ಭಾಗಿಯಾಗಿದ್ದಾರೆ ನಿಮ್ಮ ಪಕ್ಷದ ಮಾಜಿ ಸಚಿವರಾದಂಥ ಸೊಗಡು ಶಿವಣ್ಣ ರವೀಂದ್ರನಾಥ್ ಮಾಜಿ ಶಾಸಕರಾದಂಥ ನೇಮಿರಾಜ್ ನಾಯಕ ಆಮೇಲೆ ಬಸವರಾಜ್ ನಾಯಕ ಅದರ ಜೊತೆಗೆ ವಿಧಾನಪರಿಷ ಸದಸ್ಯರಾದಂಥ ಸೋಮಣ್ಣ ಬೇವಿನ ಮರದ ವಿರೂಪಾಕ್ಷಪ್ಪ ಮಾಜಿ ಸಂಸದರು ಇವರೆಲ್ಲರೂ ಭಾಗಿಯಾಗಿದ್ದಾರೆಪ್ಪ ಇವ್ ಯಡಿಯೂರಪ್ಪನವ್ರು ಹೇಳಿದ್ರು ಶಿಸ್ತು ಕ್ರಮ ಅಂತ ಹೇಳ್ತಾರೆ ಅಂದರೆ ಇವತ್ತಿನ ಸಮಾವೇಶದ ಮೂಲಕ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ ನನ್ನ ಯಾರೂ ಕೂಡ ಕಟ್ಟಿ ಹಾಕೋಕ್ಕಾಗಲ್ಲ ನನ್ನ ದಾರಿ ನನಗೆ ಅಂತ ಅಲ್ಲ ಈಗಾಗಲೇ ಯಡಿಯೂರಪ್ಪರು ಎಚ್ಚರಿಕೆಯನ್ನು ಪಾಲಿಸಿರ್ತಕ್ಕಂಥದ್ದು ನೋಡಿದ್ರೆ ಅಲ್ಲಿ ಏನು ಕಾರ್ಯಕರ್ತರ ಗೈರಿ ಇತ್ತು ಅದನ್ನು ನೋಡಿದಾಗ ಬಿ ಸಹಜವಾಗಿ ಬಿಜೆಪಿ ಕಾರ್ಯಕರ್ತರಲ್ಲಿ ಭಾಗವಹಿಸಿಲ್ಲ ಅಂತ ನಾಯಕರ ಬಗ್ಗೆ ನಾಯಕರು ಅಲ್ಲ ನಾಯಕರುಗಳು ಭಾಗವಹಿಸಿರೋದು ಮದ್ದಿಂದ ಭಾಗವಹಿಸ್ತಾರೆ ನಾಳೆ ಏನು ತೀರ್ಮಾನ ಆಗುತ್ತೋ ಅಮಿತ್ ಶಾ ಅವರು ತೊಗೊಳ್ಳೋವಂಥ ತೀರ್ಮಾನಕ್ಕೆ ಎಲ್ಲರೂ ಭದ್ರಾಗಿರ್ತಾರೆ ಯಡಿಯೂರಪ್ಪನವರು ಅಖಂಡ ನಾಯಕರು ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅಭಿಲಾಷೆ ಅಭಿಲಾಷ ಇದೆ ಅಲ್ಲಿದ್ದಂತ ವೇದಿಕೆ ಇದ್ದಂತ ಎಲ್ಲ ನಾಯಕರು ಹೇಳ್ತಾರೆ ಎರಡು ಈಶ್ವರಪ್ಪನವರು ಈಗಾಗಲೇ ಬಿಜೆಪಿ ಸಮಾವೇಶ ಫೇಲ್ ಸಮಾವೇಶ ಇದು ಬಿಜೆಪಿ ಸಮಾವೇಶ ಅಲ್ಲ ಇದು ಬಿಜೆಪಿ ಅದು ಬ್ರಿಗೇಡ್ ಅವ್ರು ಮಾಡಿರ್ತಕ್ಕಂಥದ್ದು ಅವ್ರು ಏನ್ ಅವ್ರು ಏನ್ ಪ್ರಯತ್ನ ಮಾಡಿದಾರೋ ಅದೆಲ್ಲ ಕಾಂಗ್ರೆಸ್ನ ಮತದಾರರನ್ನ ತಂದಿದ್ದಾರೆ ಇವ್ನ ಅಲ್ಲಿಗೆ ಬಿಜೆಪಿ ಮತದಾರ ಯಾರು ಬಂದಿರಲಿಲ್ಲ ಅಲ್ಲಿದ್ದವರೆಲ್ಲ ಕಾಂಗ್ರೆಸ್ಸಿಂದ ಬಂದಂಥವರು ಇಂದ ಬಂದಂತವ್ರು ಬಿಜೆಪಿ ಬೆಂಬಲ ಸೂಚಿಸೋದಕ್ಕೆ ಬಂದಿದ್ದಾರೆ ಅದರಲ್ಲಿ ಅವರು ಸಾಮರ್ಥ್ಯದ ಎಷ್ಟಿತ್ತು ಅಷ್ಟರ ಮಟ್ಟಿಗೆ ಅವರು ಸಮ ಶಕ್ತಿಯನ್ನು ತೋರಿಸ್ಕೊಂಡಿದ್ದಾರೆ ಬಿ ಜೆ ಪಿಯಲ್ಲಿ ಏನಿವತ್ತು ವಾಸ್ತವವಾಗಿ ಯಡಿಯೂರಪ್ಪನವರು ನಮ್ಮ ನಾಯಕರು ಮುಂದಿನ ದಿನಗಳಲ್ಲಿ ಸರ್ಕಾರ ರಚನೆ ಆಗ್ತದೆ ಯಡಿಯೂರಪ್ಪನವರ ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಕೇಂದ್ರದಲ್ಲಿರ್ತಕ್ಕಂಥ ಅಮಿತ್ ಶಾ ಅವರು ಹೇಳಿದ್ದಾರೆ ಮೋದಿಯವರು ಹೇಳಿದ್ದಾರೆ ಎಲ್ಲಿ ಯಾರನ್ನ ಪಕ್ಷಣಾತೀತವಾಗಿದೆ ಮುಖ್ಯಮಂತ್ರಿ ಪದವಕ್ಕೆ ನಾವು ಅಧಿಕಾರಕ್ಕೆ ಬರ್ತೀವಿ ಆದರೆ ಅಲ್ಲಿ ಸಮಾವೇಶದಲ್ಲಿ ಭಾಗವಹಿಸ್ತೀವಿ ಒಂದು ನೀವು ನೀವು ಭಾಳ ಸೂಕ್ಷ್ಮವಾಗಿ ಕವರ್ ಮಾಡ್ತಾಯಿದ್ದೀರಿ ಸ್ವೀಟ್ ಕೋಟೆಡ್ ಟ್ಯಾಬ್ಲೆಟ್ಸ್ ಇದ್ದಂಗೆ ನಿಮಗೆ ಈಶ್ವರಪ್ಪನವರು ಯಡಿಯೂರಪ್ಪನವರು ಬಗ್ಸೋದರಲ್ಲಿ ಮಣಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಹೈಕಮಾಂಡ್ ನಾಳೆಗೆ ಮೀಟಿಂಗ್ ಫಿಕ್ಸ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಇವತ್ತು ನೀವು ಜನನೇ ಸೇರಲ್ಲ ಅಂತ ಹೇಳಿದ್ರಿ ಅವರು ಜನ ಸೇರಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಆದರೆ ಲಕ್ಷ ಎರಡು ಲಕ್ಷ ಪ್ರಶ್ನೆ ಇಲ್ಲ ಆದರೆ ಒಂದು ಸಮಾವೇಶ ಮಾಡುವಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದ್ದಾರೆ ಇದೆಲ್ಲವೂ ಕೂಡ ನೇರವಾಗಿ ಯಡಿಯೂರಪ್ಪ ಮತ್ತು ಬಿ ಜೆ ಪಿ ಪಕ್ಷಕ್ಕೆ ಒಂದು ಥ್ರೆಟ್ ಇದು ಈಶ್ವರಪ್ಪಗಿಂತ ಶಕ್ತಿ ಇರಲಿಲ್ಲ ಮೊದಲು ಅವ್ರಿಗೆ ಟ್ರ್ಯಾಕ್ ರೆಕಾರ್ಡ್ ಇರಲಿಲ್ಲ ಆದರೆ ಇವತ್ತು ಅವರನ್ನು ಈ ರೀತಿ ಆದಂಥ ಒಬ್ಬ ನಾಯಕನನ್ನು ಮಾಡೋದ್ರಲ್ಲಿ ಯಡಿಯೂರಪ್ಪನವ್ರು ಸಕ್ಸಸ್ ಆದರು ಅದು ಈಗ ಅವರಿಗೆ ಉಲ್ಟ ಆಗ್ತದೆ ಇಲ್ಲ ಇವತ್ತೇನು ಬ್ರಿಗೇಡ್ನವ್ರ್ ಮಾಡಿರ್ತಕ್ಕಂಥ ಸಮಾವೇಶ ಅದು ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿ ತುಂಬುವಂಥ ಸಮಾವೇಶ ಅಂತ ನಾನು ಭಾವಿಸ್ತೀನಿ ಆದರೆ ನಾಳೆ ತೊಗೊಳಂಥ ತೀರ್ಮಾನ ಸರ್ಕಾರ ಏನು ಕೇಂದ್ರದಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ನಮ್ಮ ಮೋದಿಯವರು ಅಮಿತ್ ಶಾ ಅವರು ನಾಳೆ ಏನು ತೀರ್ಮಾನ ತಗೊಳ್ತಾರೆ ನಮ್ಮ ನಾಯಕರುಗಳಿದ್ದಾರೆ ತೀರ್ಮಾನ ತಗೊಳ್ತಾರೆ ಇಬ್ಬರು ಅಣ್ಣ ತಮ್ಮಂದ್ರ ಇದ್ದಾಗೇನೆ ಇವತ್ತಲ್ಲ ನಾಳೆ ಅಣ್ಣ ತಮ್ಮಂದ್ರ ಜಗಳ ಆಡ್ತಾರೆ ನಾಳೆಗೆ ತೆರೆ ಬೀಳುತ್ತೆ ನಾಳೆ ನೂರಕ್ಕೆ ನೂರು ತೆರೆ ಬೀಳ್ತಾರೆ ಯಾಕಂದ್ರೆ ಅವ್ರಿಗಿಂತ ದೊಡ್ಡವರು ಯಾರಿಲ್ಲ ಇಲ್ಲಿ ಪಕ್ಷದಲ್ಲಿ ಅಮಿತ್ ಶಾಕ್ಕಿಂತ ದೊಡ್ಡವರು ಯಾರು ಇಲ್ಲ ಮೋದಿಯವರು ಅಮಿತ್ ಶಾ ಅವರು ಏನು ತೀರ್ಮಾನ ತೊಗೊಂಡು ಅದು ನಾಳೆ ಸೂಚನೆ ಕೊಡ್ತಾರೆ ಸೂಚನೆಯನ್ನು ಎರಡೂ ಪಾಲಿಸಬೇಕಾಗ್ತದೆ ಟೋಟಲಿ ಬಿ ಜೆ ಪಿಗೆ ಅದನ್ನ ಅನುಕೂಲವಾಗಿರ್ತಕ್ಕಂಥದ್ದೇ ವಾತಾವರಣ ನಿರ್ಮಾಣ ಆಗಿದೆ ಈಗ ಒಟ್ಟಾರೆ ನಷ್ಟ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೆ ಈಗ ಕಾಂಗ್ರೆಸ್ ಅಲ್ಲ ನಾನು ಅರ್ಥ ಆಯ್ತಲ್ಲ ಚೀನಾರಾಮು ಅವರೇ ತಾವು ಆರಂಭದಲ್ಲಿ ಈ ಸಂಗೋಳಿ ಬ್ರಿಗೇಡದಲ್ಲಿ ಕಾಣಿಸ್ಕೊಂಡಿದ್ದೀರಿ ಪಕ್ಷದ ಶಿಸ್ತು ಎಚ್ಚರಿಕೆ ನೀವು ತರೇ ಬಾಗಿ ಹೊರಗೆ ಬಂದಿರಲ್ವಾ ಇಲ್ಲ ಇಲ್ಲ ಹಾಗೆ ನೀವು ಆರಾಮದಲ್ಲಿ ಹೋಗಿರಲ್ಲ ಆರಾಮದಲ್ಲಿ ಹೋಗಿದ್ದೀಜ ಆದರೆ ಪಕ್ಷದಲ್ಲಿ ನೀವು ಇಲ್ಲೇ ಕೆಲಸ ಮಾಡಿ ಅಂತ ಯಡಿಯೂರಪ್ಪನವ್ರು ಹೇಳಿದ್ಮೇಲೆ ನಾವು ಅಲ್ಲಿಗೆ ಬಂದಿದ್ವಿ ಹಾಗಾದ್ರೆ ಇವರು ಉಳಿದ ನಾಯಕರು ಹೋದ್ರಲ್ಲ ಅವ್ರಿಗೆ ಯಾಕೆ ನೀವು ಸುಮ್ಮನೆ ಇರ್ತೀರಿ ಆ ಪಾಪ ವೆಂಕಟೇಶ್ ಬರ್ತಿ ಒಬ್ಬ ಬ್ಯಾಕ್ವರ್ಡ್ ಕಮ್ಯುನಿಟಿ ಕುರ್ಬಾ ಕಮ್ಯೂಟಿ ಅಂತ ಹೇಳ್ಬಿಟ್ಟು ಆತನ ಸಸ್ಪೆಂಡ್ ಮಾಡ್ತೀರಿ ಇವ್ರನ್ನ ಯಾಕೆ ನೀವು ಶಿವಕಾಶ ನೋಟಿಸ್ ಕೊಡೋಕ್ಕಾಗಲ್ಲ ನಿಮ್ಮ ಧೈರ್ಯ ಎಲ್ಲ ಯಡಿಯೂರಪ್ಪನವರಿಗೆ ಬಿಜೆಪಿಗೆ ಅಂದರೆ ಒಬ್ರಿಗೆ ಒಂದು ನ್ಯಾಯ ಒಬ್ಬರಿಗೆ ಒಂದು ನ್ಯಾಯ ಯಾಕಂದ್ರೆ ಅವರೆಲ್ಲ ಬೇರೆ ಬೇರೆ ಜ ಪ್ರಬಲ ಸಮುದಾಯಕ್ಕೆ ಅಂತ ಹೇಳಿಬಿಟ್ಟು ರವೀಂದ್ರನಾಥ್ ಇರ್ಬೋದು ಸಗಡು ಸೇವಣ್ಣಗೆ ನೀವು ಯಾಕೆ ಇಲ್ಲಿವರೆಗೂ ನೋಟಿಸ್ ಕೊಡಕ್ಕಾಗಲ್ಲ ಧೈರ್ಯ ಇಲ್ಲ ನಿಮಗೆ ಇಲ್ಲ ಅದನ್ನು ಪಕ್ಷ ತೀರ್ಮಾನ ತಗೊಳ್ಳುತ್ತೆ ಅದ್ರದ್ದು ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕಾಗಲ್ಲ ಅದು ದೊಡ್ಡ ಸತ್ಯ ಸತ್ಯಪ್ರಕಾಶ ರೇ ಇವತ್ತಿನ ಯಡಿಯೂರಪ್ಪ ವಿರುದ್ಧ ನಾನು ಇದು ಯಡಿಯೂರಪ್ಪ ವಿರುದ್ಧನೇ ಸಮಾವೇಶ ಅಂತ ಹೇಳ್ತೀನಿ ಬೇರೆ ಯಾರು ಇರುದ್ದಲ್ಲ ಯಡಿಯೂರಪ್ಪ ವಿರುದ್ಧ ಸಮಾವೇಶ ಮಾಡೋದರಲ್ಲಿ ಈಶ್ವರಪ್ಪ ಒಂದು ಹಂತದಲ್ಲಿ ಸಕ್ಸಸ್ ಆಗಿದ್ದಾರೆ ಯಾಕಂದರೆ ಅಮಿತ್ ಶಾ ಮಧ್ಯ ಬರಬೇಕು ಅಂತ ಹೇಳಿದ್ರು ಈಶ್ವರಪ್ಪ ಯಡಿಯೂರಪ್ಪ ಜೊತೆಗೆ ಮಾತುಕತೆ ಅವರು ಹೋಗಲೇ ಇಲ್ಲ ಮೊನ್ನೆ ಅಮಿತ್ ಶಾ ಮಧ್ಯ ಪ್ರವೇಶ ಮಾಡಿದ್ರೆ ಮಾತ್ರ ನಾನು ಸಭೆಗೆ ಹೋಗ್ತೀನಿ ಅಂತ ಹೇಳಿದ್ರು ಅದರಲ್ಲೂ ಕೂಡ ಇವತ್ತು ಈಶ್ವರಪ್ಪ ಸಕ್ಸಸ್ ಆಗಿದ್ದಾರೆ ಅಂದರೆ ಅಷ್ಟರ ಮಟ್ಟಿಗೆ ಯಡಿಯೂರಪ್ಪನವರ ಆದೇಶವನ್ನು ಧಿಕ್ಕರಿಸಿ ಕೆಲವು ನಾಯಕರು ಸಭೆಗೆ ಹೋಗಿದ್ದಾರೆ ಈ ಸಮಾವೇಶ ಮಾಡಬೇಡಿ ಅಂತೆಲ್ಲ ಪ್ರಯತ್ನ ಮಾಡಿದ್ರು ಆದರೂ ಸಮಾವೇಶ ಆಗಿದೆ ಒಂದಂತೂ ನಿಜ ಲಕ್ಷ್ಮಣವರೇ ಪಾಸೋ ಇಲ್ಲೋ ಫೇಲೋ ಗೊತ್ತಿಲ್ಲ ಬಟ್ ಈಶ್ವರಪ್ಪ ಅವರು ಒಂದು ಅಹಿಂದ ನಾಯಕರಾಗಿ ಹೊರ ಬಂದಿದ್ದಾರೆ ಈ ಒಂದು ಎರಡು ಸಮಾವೇಶದಿಂದ ಹಾವೇರಿ ಆದಮೇಲೆ ಹಾಗೂ ಕೂಡಲ ಸಂಘ ಆದಮೇಲೆ ಇನ್ನೊಂದು ಒಂದು ಒಳ್ಳೆಯ ವಿಷಯ ಏನಂದರೆ ವಿತಿನ್ ಬಿ ಜೆ ಪಿ ಒಂದು ರ್ಯಾಲಿಂಗ್ ಪಾಯಿಂಟ್ ಆಗ್ತಾರೆ ಈಶ್ವರಪ್ಪನವರು ದಲಿತ ಹಾಗೂ ಬಾಯ್ಲಿಂಗ್ ಬಾಯ್ಲಿಂಗ್ ಹತ್ರ ಬರ್ತದೆ ಅಂಡ್ ಅದು ಬೇಕಾಗಿತ್ತು ಬಿಜೆಪಿ ಅನ್ನೋ ಒಂದು ದೊಡ್ಡ ಪಕ್ಷದಲ್ಲಿ ಒಂದು ರ್ಯಾಲಿಂಗ್ ಪಾಯಿಂಟ್ ಅನ್ನು ಈಶ್ವರಪ್ಪಕ್ಕಿಂತ ದೊಡ್ಡ ಹಿಂದುಳಿದ ಹಾಗೂ ದಲಿತ ಲೀಡರ್ ಪಿಯಲ್ಲಿ ಇಲ್ಲ ಅದು ಈ ಒಂದು ಸಮಾವೇಶದಿಂದ ಅದು ಹೊರ ಹೊರ ಹೊಮ್ಮಿದ್ದಾರೆ ಅಂತ ನಾನು ಯಾರು ಥ್ರೆಟ್ ಅಂತ ಥ್ರೆಟ್ ಅಲ್ಲ ಅದು ಆಗಿದ್ರೆ ಅನ್ನೋ ಕಾರಣಕ್ಕೆ ಯಡಿಯೂರಪ್ಪನವರು ವಾರ ಮಾಡಿದ್ದು ಯಾರು ಹೋಗಬೇಡಿ ಕಾರ್ಯಕರ್ತರು ನಾಯಕರು ಪಕ್ಷಕ್ಕೆ ಒಳ್ಳೇದು ಯಾಕಂದರೆ ರ್ಯಾಲಿಂಗ್ ಪಾಯಿಂಟ್ ಆಗ್ತಾರೆ ಈ ಶೋಷತೆ ಅವರಿಂದ ನಮ್ಗೆ ಏನು ಆಗಬೇಕಾಗಿಲ್ಲ ಅಂತ ಹೇಳಿದಾರಲ್ಲ ಯಡಿಯೂರಪ್ಪನವರು ನಿಮ್ಮಿಂದ ನಮ್ಗೆ ಓಟ್ ಬೇಡ ನಮ್ಗೆ ಜನ ತೀರ್ಮಾನ ಮಾಡ್ತಾರೆ ನೀವು ಯಾವ ದೊಣ್ಣೆ ನಾಯಕರ ನಮಗೆ ನಮ್ಮ ಪಾರ್ಟಿ ಇದೆ ಎಸ್ ಸಿ ಮೋರ್ಚಾ ಇದೆ ಒ ಬಿ ಸಿ ಮೋರ್ಚಾ ಇದೆ ಎಲ್ಲ ಮೋರ್ಚಾಗಗಳಿದ್ವಿ ನಿಮ್ಗೆ ಯಾಕೆ ಹುಷಾರೇ ಹಾಗಾಗಿದ್ರೆ ಲಕ್ಷ್ಮಣ ಅವರೇ ಬ್ರಿಗೇಡ್ ಪಾರ್ಟಿ ಬ್ರಿಗೇಡ್ ಅವ್ರವ್ರ ಸಮಾವೇಶ ಮಾಡ್ಕೊತೋಗ್ತವ್ರೆ ನಮ್ಮ ಪಾರ್ಟಿಗೆ ನಾವು ಸುಮ್ಮನೆ ಇರ್ಬೋದಾಗಿತ್ತು ಪಕ್ಷ ಎಷ್ಟೊಂದು ಜನ ಎಷ್ಟೊಂದು ಸಮಾವೇಶಗಳು ನಡೀತತೆ ಇದು ಎಷ್ಟೊಂದ್ ಜನ ಈಗ ಬ್ಯಾಂಗ್ಳೂರಲ್ಲಿ ರೆಡ್ಡಿ ಸಮಾವೇಶ ನಡೀತಾ ಇದೆ ಒಂದು ಎರಡು ಸಮಾವೇಶ ಆಗುತ್ತೆ ಆ ಸಮಾವೇಶ ಆಗುತ್ತೆ ರಿಯಾಕ್ಟ್ ಆಗೋ ಅವಶ್ಯಕತೆ ಇರಲಿಲ್ಲ ಬಟ್ ರಿಯಾಕ್ಟ್ ಆಗ್ತಾ ಇದಾರೆ ಅಂದ್ರೆ ದಟ್ ಶೋಸ್ ದಟ್ ಯು ಸೊ ಸ್ವೇರಿಂಗ್ ಅಂತ ಎಸ್ ಡೆಫಿನೆಟ್ಲಿ ಯೂಸ್ ಎ ಥ್ರೆಟ್ ಎಸ್ ನಾನು ರಾಮಚಂದ್ರಪ್ಪ ನಿಮ್ಮನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಅನೇಕ ವರ್ಷಗಳಿಂದ ಅಹಿಂದ ಮೂಮೆಂಟ್ ಅಲ್ಲಿ ಇದ್ರಿ ಕಾಂಗ್ರೆಸ್ ಅಲ್ಲಿ ಇದ್ರು ಕೂಡ ಆಮೇಲೆ ಬ್ಯಾಕ್ವರ್ಡ್ ಕ್ಲಾಸ್ ಚೇರ್ಮನ್ ಕೂಡ ಇದು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ರಿ ದೇವರಾಜರು ಕಾಲದಿಂದ ನೋಡಿದ್ರಿ ಈಶ್ವರಪ್ಪನವರಿಗೆ ಟ್ರ್ಯಾಕ್ ರೆಕಾರ್ಡ್ ಇರಲಿಲ್ಲ ಅಹಿಂದ ದಲಿತರ ಬಗ್ಗೆ ಅವ್ರು ಯಾವತ್ತು ಮಾತಾಡೋದಲ್ಲ ಒಬ್ಬ ನಾನು ರಾಷ್ಟ್ರವಾದಿ ನಾನೊಬ್ಬ ಸಂಘ ನನಗೂ ದೇಶ ಮೊದಲು ನನಗೆ ಜಾತಿ ಅಲ್ಲ ಬ್ಯಾಕ್ವರ್ಡ್ ಅಂದರೆ ಅದೇನು ರೀ ಫ್ರಂಟು ಬ್ಯಾಕು ನಂಗೆ ಯಾವುದು ಗೊತ್ತಿಲ್ಲ ಅಂತ ಹೇಳ್ತಂಥ ಒಬ್ಬ ವ್ಯಕ್ತಿ ಇವತ್ತು ಹಿಂದುಳಿದ ದಲಿತ ಅನ್ನುವಂಥ ಒಂದು ಕಾಯ್ನನ್ನು ಪ್ಲೇ ಮಾಡೋಕ್ಕೆ ಶುರು ಮಾಡಿ ಕೇವಲ ಆರೇ ಆರು ತಿಂಗಳು ಮಗುವುದು ಆರೇ ಆರು ತಿಂಗಳಲ್ಲಿ ಇವತ್ತು ಯಡಿಯೂರಪ್ಪ ಬಿ ಜೆ ಪಿಗೆ ಒಂದು ರೀತಿ ಮಗ್ಗ ಮಗ್ಗನು ಅಂತ ಹೇಳ್ಬೋದಾ ಹೌದು ಈಗ ನೀವು ಹೇಳಿದಾಗ ಅವರು ಒಬ್ಬರೇ ಅಲ್ಲ ಬಿ ಜೆ ಪಿ ಪಕ್ಷನೇ ಅವ್ರಿಗೆ ಯಾವುದೇ ಮಾರಲ್ಲಿಲ್ಲ ಈ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಬ್ಯಾಕ್ವರ್ಡ್ ದಲಿತ ದಲಿತರಾಗಲಿ ಆಗಲಿ ಅಹಿಂದ ಅಹಿಂದ ಅಂತ ನಾವು ಏನು ಕರಿತೀರಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಯಾವಕ್ಕೂ ಇಲ್ಲ ಯಾವುದೂ ಆಗೋದಿಲ್ಲ ಅವರು ಇವತ್ತೇನು ಅವರ ಈ ಹಿಂದುಳಿದವರದ ಪೂರ್ ಪೂರ್ವಭೆಗೆ ಏನೇನು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಏನೇನು ಮಾಡಿದ್ರು ಅದಕ್ಕೆಲ್ಲ ವಿರೋಧ ಮಾಡೋಕೆ ಬಂದವರೇ ಅವರು ಅದರಲ್ಲಿ ಅದರಲ್ಲಿರೋ ಪಕ್ಷದಲ್ಲಿರೋ ಈಶ್ವರಪ್ಪ ಅವರು ಅವರು ಅದೇ ಮಾಡಬೇಕಾಗಿತ್ತಲ್ವ ಅದರಿಂದ ಅವರು ಹಾಗೆ ಇದ್ದರು ಅದರಿಂದ ಅವರಿಂದ ಯಾವುದೇ ಸಹಾಯ ಇಂದೊಳಗೆ ಆಗಿಲ್ಲ ಆದರೆ ಅವರದಲ್ಲಿ ಏನು ಇವತ್ತೊಂದು ಗೊಂದಲ ಇದೆ ಆ ಪಕ್ಷದಲ್ಲಿ ನಾಳೆ ನೂರೈವತ್ತು ಸೀಟ್ ಬಂದೇ ಬಿಡ್ತೈತೆ ಅನ್ನೋ 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 ಅನ್ನೋದಕ್ಕೋಸ್ಕರ ಆ ಗೊ ಆ ಒಳಗೆ ಗೊಂದಲ ಏನಾಯಿತು ಅದು ಈಚೆಗೆ ಬಂದಿದೆ ಇವತ್ತು ಈಚೆಗೆ ಬಂದು ಒಂದು ಕಡೆ ಅವರು ಇದನ್ನು ರಾಯಣ್ಣ ಬಿಗೇಡ್ ಅಂತ ಹೆಸರಿಕಿದ್ದೇ ತಪ್ಪು ಮೊದಲನೇದು ಮೊದಲನೇದು ಒಂದು ಪಕ್ಷಕ್ಕೋಸ್ಕರ ಯಾಕೆಂದರೆ ನಿಮಗೆ ಇಲ್ಲ ಇಲ್ಲ ಯಾರಿಗೂ ಯಾರಿಗೂ ಗುತ್ತಿಗೆ ಇಲ್ಲ ಯಾರಿಗೂ ಗುತ್ತಿಗೆ ಇಲ್ಲ ಈಗ ಏನು ಮಾಡ್ತಾರೆ ಅಂದರೆ ಇವಾಗ ನೀವು ಜ ನೀವು ಹೇಳಿದ್ರೆ ರೆಡ್ಡಿ ಜನಸಂಘ ಆಯಿತು ಲಿಂಗಾಯತರದ ಎಲ್ಲ ಆಗ್ತೈತೆ ಅದೇನೋ ಪಕ್ಷ ರಹಿತವಾಗಿ ಅವೆಲ್ಲ ಮಾಡೋದು ಒಂದು ಪಕ್ಷಕ್ಕೋಸ್ಕರ ಮಾಡೋದಿಲ್ಲ ಇವರು ಈಗಲೂ ನಾವು ನೋಡಿದ್ರಲ್ಲ ನಿಮ್ಮ ಮುಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರೇ ಅದಕ್ಕೋಸ್ಕರ ಸಹಾಯ ಆಗುತ್ತೆ ಅದಕ್ಕೆ ಮಾಡೋದು ಅಂದಮೇಲೆ ಅದೊಂದು ಬಜರಂಗ ದಳ ತರ ಒಂದು ಬಿಜೆಪಿಗೆ ಒಂದು ಸಂಘಟನೆ ಲಿಂಕ್ ಮಾಡಿದಂಗೆ ಇನ್ನೊಂದು ಬೇಜಾನಿ ಅವ್ರದ್ದು ಬಹಳಷ್ಟು ಇದೇವಲ್ಲ ಏನೇನೋ ಈ ತರ ಎಷ್ಟೊಂದ ಇದ್ದಾವೆ ಅದಕ್ಕೊಂದು ಇದಕ್ಕೊಂದು ಹೆಸರಿಟ್ಟಿದ್ದಾರೆ ಅದನ್ನು ಇವಾಗ ಈಶ್ವರಪ್ಪ ಹೇಳಿದರೆ ನಿಮ್ಮ ಮುನಿಖೆ ಮಾಡ್ಲಿಕ್ಕೆ ಇದೆಲ್ಲ ಇದೆಲ್ಲ ಮಾಡ್ತಾ ಇರೋದು ಅಂತ ಆದರೂ ಇಷ್ಟೊಂದು ಏನಕ್ಕೆ ನಡೀತಾ ಇದೆ ಅಂದರೆ ಅವರಲ್ಲಿ ಗೊಂದಲ ಇರೋದು ಈಚೆ ಬಂದಿರೋದ್ರಿಂದ ಆ ಗೊಂದಲದ ತೀರ್ಮಾನ ಬೀದಿಗೆ ತಂದಿದೆ ರಾಮಚಂದ್ರ ಬಂದರೆ ನಾನು ರಾಜ್ಕುಮಾರ್ ಅವರೇ ಇವತ್ತು ಈಶ್ವರಪ್ಪನವರು ಕುರುಬ ಸಮಾಜದಲ್ಲಿ ಹುಟ್ಟಿರೋರೆ ಕುರುಬ ಸಮಾಜದ ವಿಚಾರದಲ್ಲಿ ಅವರು ಹಿಂದಿನಿಂದ ಹೋರಾಟ ಮಾಡಿಲ್ಲ ಅಂತೇಳಿ ಸಿದ್ದರಾಮಯ್ಯವರು ಆರೋಪ ಮಾಡಿದ್ದಾರೆ ಕುರುಬ ಸಂಘದ ವಿಚಾರದಲ್ಲೂ ಕೂಡ ನಾನು ನಿಂತು ಹೋರಾಟ ಮಾಡಿದೆ ಇವರು ದುಡ್ಡು ಕೊಡಬೇಕಾಗತ್ತೆ ಅಂತಂದಾಗ ಓಡೋಗ್ಬಿಟ್ರು ಆಮೇಲೆ ಕನಕ ಪೀಠ ಸ್ಥಾಪನೆ ಮಾಡುವಾಗ ಇವರು ಇರಲಿಲ್ಲ ಕನಕನ ಕಿಂಡಿ ಬಂದಾಗ ಅಡ್ರೆಸ್ ಅಡ್ರೆಸ್ಗೆಲ್ಲದಂಗೆ ಹೋಗ್ಬಿಟ್ರು ಇವರು ಯಾವತ್ತೂ ಕೂಡ ಕುರುಬ ಸಮಾಜ ವಿಚಾರದಲ್ಲೂ ಬಂದವರಲ್ಲ ಹಿಂದುಳಿದವರು ವಿಚಾರದಲ್ಲೂ ಬಹಳ ಧ್ವನಿ ಎತ್ತಿಲ್ಲ ಇನ್ನು ದಲಿತ ವಿಚಾರದಲ್ಲೂ ಮಾತಾಡಿಲ್ಲ ಇದು ತಕ್ಷಣಕ್ಕೆ ಬಂದಿರೋದು ಏನಂದರೆ ಇವಾಗ ಈಗ ಬಸರಾಗಬೇಕಾಗಿದೆ ಅದಕ್ಕೆ ಈಗ ಆಸೆ ಉಟ್ಬಿಟ್ಟಿದೆ ಅಂತ ನೀವು ಹೇಳ್ತಾರಂಥ ವಿಚಾರ ಪೂರ್ಣವೂ ಸತ್ಯ ಏಕೆಂದರೆ ಪ್ರದೇಶ ಕುರುಬರ ಸಂಘದ ಅಡಿಯಲ್ಲಿ ಮಾಡಿದಂಥ ಯಾವುದೇ ಕಾರ್ಯಕ್ರಮಗಳಿಗೆ ಈಶ್ವರಪ್ಪನವರು ಕಮ್ಮಿ ಯಾವತ್ತೂ ಭಾಗವಹಿಸ್ತೀವಿ ಒಂದು ವಿಚಾರ ಅಥವಾ ನಾವು ಎಲ್ಲ ವಿಚಾರಗಳನ್ನು ಕರೆದಿದ್ದೀವಿ ದಾವಣಗೆರೆ ಒಳಗಡೆ ನಡೆದಂಥ ಬೃಹತ್ ಸಮಾವೇಶಕ್ಕೆ ಈ ಭಾಗದಲ್ಲಿ ಈಶ್ವರಪ್ಪನವ್ರು ಈ ಭಾಗದಲ್ಲಿ ಸಿದ್ದರಾಮಯ್ಯನವ್ರನ್ನ ಬ್ಲ್ಯಾಕ್ಲ್ಯಾಗ್ ಹಾಕ್ಕೊಂಡು ಪ್ರಚಾರವನ್ನು ಮಾಡಿದಂಥ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಈಶ್ವರಪ್ಪನವ್ರು ಬರಲಿಲ್ಲ ಯಾಕೆ ಈ ಕುರುಬ ಸಮುದಾಯದ ವಿರುದ್ಧವಾದ ಧ್ವನಿ ಎತ್ತಿದ್ರು ಅಂತ ನಾವು ಅವತ್ತೇ ನಾವು ತಿಳ್ಕೊಂಡ್ವಿ ಆದರೂ ಸಹ ನಾವು ಪ್ರದೇಶ್ ಕುರುಬರ ಸಂಘ ಅವ್ರನ್ನ ಯಾವತ್ತೂ ನಾವು ಕಡೆಗಣಿಸ್ತೀವಿ ಸಮಾವೇಶ ಮಾಡಿದರಲ್ಲ ಹಿಂದುಳಿದ ದಲಿತರದ್ದು ತಪ್ಪೋ ಸ್ವತಂತ್ರ ಇಲ್ವಾ ಸ್ವಾತಂತ್ರ್ಯ ಇದೆ ಸ್ವಾತಂತ್ರ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಪ್ರದೇಶ ಕುರುಬರ ಸಂಘದ ಅಡಿಯಲ್ಲಿ ನಡೆದಂತ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತೀನಿ ತಕ್ಷಣ ಅವ್ರು ಕುರುಬರಲ್ಲ ಮಾತಾಡಕಿಲ್ಲ

ಯಾಕೆ ಈಶ್ವರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರಲ್ಲ ಉಪಮುಖ್ಯಮಂತ್ರಿಗಳಾಗಿದ್ದರು ರಾಮ್ ಜೋಷಿ ಅವರನ್ನ ಯಾಕೆ ತಡಿಲಿಲ್ಲ ಮೀಸಲಾತಿ ಮೀಸಲಾತಿಗಳನ್ನು ಯಾಕೆ ತಡಿಲಿಲ್ಲ ಅವತ್ತು ಯಾವ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಈಶ್ವರಪ್ಪನವರು ಈ ಸಮುದಾಯ ಕೊಟ್ಟಿದ್ದೇವೆ ಮಠಗಳಿಗೆ ಮಠಗಳಿಗೆ ಕೊಟ್ಟಿದ್ದು ತಪ್ಪು ಮಾಹಿತಿ ಮೊನ್ನೆ ನಮ್ಮ ಪೂಜ್ಯ ಗುರುಗಳು ಸಂದೇಶವನ್ನು ನೀಡಿದ್ದಾರೆ ಯಡಿಯೂರಪ್ಪನವರೇ ಆಗಲಿ ಬಿಜೆಪಿ ಸರ್ಕಾರ ಆಗಲಿ ಹಣ ಕೊಟ್ಟಿದ್ದು ಕೇವಲ ಪ್ರಾಧಿಕಾರಕ್ಕೆ ಯಾವ ಪೇಟೆ ಕೊಟ್ಟಿಲ್ಲ ಈಗ ಸರ್ಕಾರ ಇದ್ದಾಗ ಎಲ್ಲರಿಗೂ ದುಡ್ಡು ಕೊಟ್ಟಿರ್ಬೋದು ದುಡ್ಡು ಕೊಟ್ಟಿದ್ದು ದುಡ್ಡು ಯಡಿಯೂರಪ್ಪರು ದುಡ್ಡು ಕೊಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ದುಡ್ಡು ಕೊಡೋದು ಅಧಿಕಾರ ಇದ್ದವರು ಆ ಸಮಾಜಿಗಳಿಗೆ ದುಡ್ಡೆಲ್ಲ ಕೊಡೋದು ದುಡ್ಡಲ್ಲ ಈ ಆಡಳಿತದಲ್ಲಿ ಪಾಲುದಾರಿಕೆ ಆಗಲಿಕ್ಕೆ ಪಾಲುದಾರಿಕೆ ಆಗಬೇಕಲ್ಲ ಮೀಸಲೆ ಅದಕ್ಕೆ ಇವರು ಏನ್ ಮಾಡಿದ್ದಾರೆ ಅದೇ ತಾನೇ ಇವಾಗ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ನಿಮ್ಗೆ ಏನನ್ನ ಹಕ್ಕು ಮಾತಾಡೋದು ಇರ್ಬೋದು ನಿಮ್ಮ ಅಧಿಕಾರ ಇರ್ಬೋದು ಹಣಕಾಸಿನ ಇರ್ಬೋದು ನಿಮ್ಮ ಮೀಸಲಿತ್ತಿನಿಂದ ಸಿಕ್ಕಿರುತ್ತಾನೆ ಅದಕ್ಕೆಲ್ಲ ವಿರೋಧ ಮಾಡಿ ವಿರೋಧ ಮಾಡ್ತಾನೆ ಬಂದವರು ನೀವು ಇವತ್ತುನು ಇವತ್ತು ಆರ್ ಎಸ್ ಎಸ್ ಅವರು ವೈದ್ಯವರು ಏನ್ ಮಾತಾಡಿದ್ರು ಮೀಸಲೆ ಪರಾಮರ್ಶೆ ಮಾಡಬೇಕು ಅಂತ ಯಾರನ್ನ ಭಾರತದಲ್ಲಿ ಇರೋರಲ್ಲಿ ಯಾರನ್ನ ಹೇಳ್ತಾರೆ ಯಾವುದೇ ಪ ಪಕ್ಷದಲ್ಲೂ ಹೇಳ್ತಾರೆ ಈ ಪಕ್ಷದಲ್ಲಿ ಮಾತ್ರ ಅದು ಹೇಳೋದು ಆ ಪಕ್ಷದಲ್ಲಿ ಎಸ್ ನಾನು ಆಮ್ ಮತ್ತಷ್ಟು ಮಾತಾ ಯಾಕಂತಂದ್ರೆ ಇವತ್ತು ಈ ಸಮಾವೇಶಕ್ಕೆ ಕಾಗಿನೆಲೆ ಪೀಠದ ಜಗತ್ಗಳು ಕೂಡ ಭಾಗಿಯಾಗಬೇಕಾಗಿತ್ತು ಹಾಗೆಯೇ ಪಂಚಮ ಪೀಠದ ಶ್ರೀಗಳು ಕೂಡ ಅಲ್ಲಿ ಭಾಗಿಯಾಗಬೇಕಾಗಿತ್ತು ಅವರಿಬ್ಬರೂ ಹೋಗಿಲ್ಲ ಯಾಕೆ ಯಾಕೆನೋಂತೂ ಕೂಡ ನಾನು ಪ್ರಶ್ನೆ ಮಾಡಬೇಕಾಗಿತ್ತು ಯಾಕಂತಂದರೆ ಅವ್ರು ಭಾಳ ಜನ ಹೇಳಿದರು ನಮಗೆ ಮೂವತ್ತು ಜನ ಸ್ವಾಮೀಜಿಗಳು ಬರ್ತಾರೆ ಯಡಿಯೂರಪ್ಪ ಈಶ್ವರಪ್ಪ ಮತ್ತು ಮುಕಡಪ್ಪ ವಿರೂಪಾಕ್ಷಪ್ಪ ಹೇಳಿದರು ಅವ್ರ ಹತ್ರ ಆಶೀರ್ವಾದ ಕೂಡ ಪಡ್ಕೊಂಡಿದ್ರು ಇವತ್ತಿನ ಸಮಾವೇಶ ಅವ್ರ ಸಮ್ಮುಖದಲ್ಲಿ ನಡೆಯುತ್ತೆ ಅಂತೇಳಿ ಈ ಒಂದು ಸಮಾವೇಶ ಪಾಸಾಯ್ತಾ ಫೇಲ್ ಆಯ್ತಾ ಎರಡು ಆಗಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಈಶ್ವರಪ್ಪನವರು ಸಮಾವೇಶ ಮಾಡೋದರಲ್ಲಿ ಸಕ್ಸಸ್ ಆಗಿದ್ದಾರೆ ಆದರೆ ಈಶ್ವರಪ್ಪನವರು ಟಾರ್ಗೆಟ್ ಮಾಡಿದಷ್ಟು ಜನ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಅದು ಈಗ ರಾಜ್ಯ ಸರ್ಕಾರ ಗುಪ್ತಚರ ಇಲಾಖೆ ಇದೆ ಅದ್ರ ತರ ಮಾಹಿತಿ ತರಿಸ್ಕೋಬೋದು ರಾಮಚಂದ್ರಪ್ಪನವ್ರೆ ಈಶ್ವರಪ್ಪನವರು ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ರಾಜಕೀಯ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಹೊರಗಡೆ ಬಂದು ಒಂದು ಸಮಾವೇಶ ಮಾಡಿರ್ತಕ್ಕಂಥ ಇದೇ ಮೊದಲು ಹೌದು ಅಲ್ವಾ ಹೌದು ಈ ಥರದ ವಿಚಾರ ಇಟ್ಕೊಂಡು ಇಲ್ಲಿವರೆಗೆ ಅವ್ರು ಏನು ಮಾಡ್ತಾರೆ ಕೇಸರಿ ಸಾಲ ಹಾಕೊಂಡು ಹೋಗ್ತಿದ್ರು ಬಿ ಜೆ ಪಿ ಸಮಾವೇಶಗಳು ಬಜರಂಗ ದಳ ಆರ್ ಎಸ್ ಎಸ್ ಆ ಥರ ಸಭೆಗಳು ಹೋಗ್ತಿದ್ರು ಅವ್ರಿಗೆ ಇಲ್ಲಿ ಈ ಒಂದು ವಿಚಾರವನ್ನು ಇಟ್ಕೊಳ್ಬೇಕು ಅಂತ ಬಂದಿದ್ದೆ ವೈಯಕ್ತಿಕವಾದಂಥ ಕನಸಲ್ಲ ಅದು ಅದು ಯಾರೋ ಹಾಕಿದ್ದಾರೆ ಅಂತ ಈಗ ಅವ್ರದ್ದೇ ಸರ್ಕಾರ ಇದ್ದಿದ್ದು ನೀವು ನೋಡಿದಿರಿ ಐದು ವರ್ಷ ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಾಗ ಏನಾಯಿತು ಅಂತ ಆವಾಗ ಏನೇನು ಗೊಂದಲಗಳಾಯಿತು ಆ ಗೊಂದಲಗಳು ಈಗ ಆಡಳಿತ ಬರಕ್ಕೆ ಮೊದಲೇ ಆಗಿದ್ದಾವೆ ಅಂದರೆ ಮುಂದಕ್ಕೆ ಏನಾದ್ರು ಬಂದ್ಬಿಟ್ರೆ ಈ ಯಡಿಯೂರಪ್ಪನ ಹಿಡೀಲಿಕ್ಕೆ ಆಗಲಿಲ್ಲ ಆಗೋದಿಲ್ಲ ಅನ್ನೋದು ಇದೆ ಅದು ನನ್ನ ರಾಜಕೀಯಗಳು ರಾಜಕಾರಣ ಅನುಭವಗಳು ಇದು ನಾವು ಇವಾಗ ಅವರ ಆಡಳಿತ ಐದು ವರ್ಷ ಇದ್ದಾಗ ನೋಡಿದಿರಲ್ಲ ಆಗಲೂ ಇದೇ ನಾಟಕಗಳು ನಡೆದಿದ್ದು ಇದೇ ನಾಟಕಗಳು ನಡೆದು ಯಡಿಯೂರಪ್ಪನ ಮೂರು ವರ್ಷದಲ್ಲಿ ಇಳಿಸಿದ್ದು ನಾವು ನೋಡಿದ್ದೀರಿ ಅದಾದ ಮೇಲೆ ಇನ್ನೊಂದು ಮುಖ್ಯಮಂತ್ರಿ ಅದಾದ ಮೇಲೆ ಆಗಿದ್ದು ಏನಕ್ಕೆ ಅವರೆಲ್ಲ ಆ ಥರ ಗೊಂದಲಗಳು ಹುಟ್ಟಿತ್ತು ಆ ಗೊಂದಲಗಳು ಹುಟ್ಟಿದ್ದುದಿದ್ದು ತಿರುಗು ಅವ್ರದ್ದೇ ಕೈಗೆ ಇವತ್ತು ಯಡಿಯೂರಪ್ಪನ ಕೈಗೆ ಅದು ಆಡ ಅಕಸ್ಮಾತ್ ಬಂದರೆ ಹೋಗುತ್ತೆ ಅನ್ನೋದಕ್ಕೆ ಬೇರೆ ಎಲ್ಲರೂ ಈಶ್ವರಪ್ಪನ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂದರೆ ಚೆನ್ನಾಗಿ ಕಾಣ್ತಾ ಇದ್ದಾರೆ ಮೂಗುದಾರ ಹಾಕುವಂತ ಚೆನ್ನಾಗಿ ಕಾಣ್ತಾ ಇದೆ ಇವತ್ತು ಅಕಸ್ಮಾತ್ ತೇಪೆ ನಾಯಿ ಆದ್ರೂ ಇದು ನಿಲ್ಲೋದಿಲ್ಲ ರಾಜಕೀಯದಲ್ಲಿ ನಿಮ್ಗೆ ಚೆನ್ನಾಗಿ ಅನುಭವ ಇದೆ ಈ ಥರಗಳ ಯಾವುದೇನೋ ಗೊಂದಲಗಳಾದಾಗ ಅದು ಕಡೆಗೆ ಅವರು ಪಕ್ಷ ಬಿಟ್ಟು ಯಾರನ್ನೋ ಒಂದು ಗುಂಪು ಹೋಗಲೇಬೇಕು

ನಮ್ಮ ನಮಗೇನು ಕಾರ್ಯಕರ್ತರುಣ ಬ್ರಿಗೇಡ್ ಸ್ಟಾರ್ಟ್ ಮಾಡಿದ್ರು ನಮ್ಗೆ ಏನಾಗ್ಬೇಕು ಪೂರ್ತಿ ರಿಸಲ್ಟ್ ಚೆನ್ನಾಗಾಗಿದೆ ನಮಗೆ ಬಹಳ ಸಂತೋಷ ಹೋಗಿದ್ದೀವಿ ಆ ಕೆಡಿಸ್ಬೇಕಂತ ನಿನ್ನೆಯಿಂದ ಮೊನ್ನೆಯಿಂದ ಎಲ್ಲ ಪ್ರಯತ್ನ ಮಾಡಿದ್ರಲ್ಲ ಮುಂದಕ್ಕೆ ಹೋಗಿದೀವಿ ಅದು ಮಾಡಿದೀವಿ ಇದು ಮಾಡಿದ ಯಾರು ಯಾರು ಗೊತ್ತಿಲ್ಲ ಆಲ್ರೆಡಿ ಗುಲ್ಬರ್ಗದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಿಗಿ ತಿ ಅವರು ನಿಮ್ಗೆ ಇನ್ನೊಂದ್ ಎರಡು ದಿನ ಸೇರಿ ಗೊತ್ತಾಗುತ್ತೆ ಅದೇ ತರ ಅಸಮಾಧಾನ ಇದ್ದವರು ಇದರಲ್ಲ ಅವ್ರಿಗೆ ಫೇರ್ ಅಂತ ಅನ್ಸಿದೆ ನಮಗೆ ಸಕ್ಸಸ್ ಸಂತೋಷ ಆಗಿದೆ ನಮಗೆ ಆಮೇಲೆ ಯಾರ್ಯಾರಿಗೆ ಏನೇನು ಮೆಸೇಜ್ ಹೋಗ್ಬೇಕು ದಲಿತ ಹಿಂದುಳಿದ ಕಾಮನ್ ಮ್ಯಾನ್ ಹಳ್ಳಿನಾಗಿರೋರಿಗೆ ಮೆಸೇಜ್ ಹೋಗಿದೆ ಅದು ಸಾಕು ನಮ್ಗೆ ಈಗ ಆ ಪ್ರಶ್ನೆ ಇರ್ತಕ್ಕಂಥದ್ದು ಈಗ ನಿಮ್ಮ ಪ್ರಕಾರ ಇದು ಈ ಒಂದು ಎಕ್ಸಾಮ್ ಪಾಸ್ ಆಗಿದ್ರೆ ಎಕ್ಸಾಮ್ ಪಾಸ್ ಅಲ್ಲ ರ್ಯಾಂಕ್ ರ್ಯಾಂಕ್ ಬಂದಿದ್ರೆ ಓಕೆ ಈಗ ರ್ಯಾಂಕ್ ಬಂದವರಿಗೆ ಅಮಿತ್ ಶಾ ಅವರು ಏನು ಸ್ವೀಟ್ ಕೊಡ್ತಾರೋ ಅಥವಾ ಇನ್ನೊಂದು ಎಕ್ಸಾಮ್ ಪಾಸ್ ಮಾಡಿ ಅಂತ ಹೇಳ್ತಾರೋ ಅಥವಾ ಸಾಕು ಎಕ್ಸಾಮ್ ಪಾಸ್ ಮಾಡೋದು ಬೇಡಪ್ಪ ದುಡಿ ಮಗ ನೀನು ಬಾ ಜಮೀನಿಗೆ ಬಂದು ಕೆಲಸ ಮಾಡು ಯಾವ ನೌಕರಿ ಬೇಡ ಅಂತ ಹೇಳ್ತಾರೋ ಏನ್ ಪರಿಸ್ಥಿತಿ ಅಂತ ಏನಿಲ್ಲ ಇನ್ನ ಏನಿಲ್ಲನವರಿಗೆ ಕರೆದು ಆಮೇಲೆ ಯಾರೇ ಆಗಲಿ ಯಾವುದೇ ಪೊಲಿಟಿಷಿಯನ್ ಆಗಲಿ ಯಾವುದೇ ಪಕ್ಷದರಾಗಲಿ ಎಲ್ಲಾ ವರ್ಗದ ಮತಗಳು ಬೇಕಲ್ಲ ಗ್ಯಾರಂಟಿ ಈಶ್ವರಪ್ಪನವರಿಗೆ ಬೆಂಬಲಿಸ್ತಾರೆ ನಾನು ಹೇಳೋ ಪ್ರಕಾರ ಈಗ ನಾಳೆ ಸಂಜೆ ನಡೆಯುವಂತ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗಿನ ಸಭೆ ಬ್ರಿಗೇಡ್ ರಾಜಕಾರಣಕ್ಕೆ ಬ್ರಿಗೇಡ್ ಸಭೆಗಳಿಗೆ ಬ್ರೇಕ್ ಹಾಕತ್ತಾ ಅಥವಾ ಕಂಟಿನ್ಯೂ ಮಾಡುವಂತ ಒಂದ್ ಮೆಸೇಜ್ ಬರುತ್ತಾ ನನಗೇನು ಅದ್ ಯಾವ್ದು ದೃಷ್ಟಿದಲ್ಲಿ ಬ್ರೇಕ್ ಆಗಲ್ಲ ಯಾಕಂದ್ರೆ ಒಂದು ಪ್ರವಾಹನ ಬ್ರೇಕ್ ಹಾಕಕ್ಕೆ ಯಾರ ಕೈಲೂ ಸಾಧ್ಯ ಆಗೋದಿಲ್ಲ ಪ್ರವಾಹ ಅಡ್ಡಗೋಡ ಕಂಡ್ರೆ ಇನ್ನೊಂದ್ ಕಡೆ ಚಿರಿ ಬಿಡ್ತದೆ ಅದರಿಂದ ಜನರಾದ್ರೂ ಇದನ್ನು ತರ ಮಾಡೇ ಮಾಡ್ತಾರೆ ಅವರು ಅಂದ್ರೆ ಮಾತು ಮುಕವ್ರತಾರೆ ಈಶ್ವರಪ್ಪ ಮಾತಾಡ್ತಾ ಇದರತ್ತ

ನಿಮ್ಮ ವೇದಿಕೆಯಲ್ಲಿ ನೀವು ಬಿಡಿ ಬಿಜೆಪಿ ಸಂಬಂಧಪಟ್ಟಿಲ್ಲ ನಿಮ್ಮ ವೇದಿಕೆಯಲ್ಲಿ ಬಿಜೆಪಿ ಅನೇಕ ನಾಯಕರು ಮಾಜಿ ಸಚಿವರು ಶಾಸಕರು ಮಾಜಿ ಶಾಸಕರಿದ್ರು ಅವ್ರಿಗೆ ನಾನೇ ನೋಟಿಸ್ ಬರುತ್ತೆ ಬಂದು ನೋಟಿಸ್ ಬರ್ಲಿ ಆಮೇಲೆ ನಾವು ಯಡಿಯೂರಪ್ಪನವರು ಬಿಜೆಪಿ ಗೆಲ್ದಿದ್ರು ಕೂಡ ನಾನೇ ಹೋಗಿದ್ದೆ ನಾವು ಬೆಳಗಾವರು ಪುಟ್ಸನ್ನರು ವಿರಪಕ್ಷನವರು ಈಗ ಒಂದು ತಿಂಗಳಿಂದ ಸಾರ್ ಬೇಡ ನಿಮ್ಗೆ ಎಲ್ಲಾ ವರ್ಗಗಳು ಓಟ್ ಬೇಕು ನೀವು ಅಷ್ಟೆಲ್ಲ ಅಷ್ಟೆಲ್ಲ ನೀವು ಪಿ ಮಾಡಿದ್ರಿ ಒಬ್ಬರೇ ಒಬ್ರು ಲಿಂಗಾಯತರು ನಿಮ್ಮನ್ನ ಕೈ ಇಡಲಿಲ್ಲ ಆರೇ ಸೀಟ್ ಗೆಲ್ಲಿಸಿದ್ರು ನೂರ ನಾಲ್ಕು ಕ್ಷೇತ್ರದಲ್ಲಿರುವ ಒಕ್ಕಲಿಗರು ನಲವತ್ತು ಗೆದ್ದಿದ್ದಾರೆ ಬಂಗಾರಪ್ಪ ಹತ್ತು ಸೀಟ್ ಗೆದ್ದಿದ್ದಾರೆ ನಿಮ್ಮ ಕೈ ನಿಮ್ಮ ಜನ ನಿಂತುಗಳಿಲ್ಲ ನೀವು ದಯವಿಟ್ಟು ಹಿಂದುಳಿದ್ರು ಬ್ಯಾಕ್ವರ್ಡ್ನ ದಲಿತರು ಇಟ್ಕೊಂಡ್ರೆ ಮಾತ್ರ ಅಧಿಕಾರಕ್ಕೆ ಬರಕ್ ಸಾಧ್ಯ ಅಂತ ಹೇಳಿ ಬಂದಿದ್ವಿ ನಾವು ಹಂಗಾದ್ರೆ ನೀವು ನಾಳೆ ಸಭೆ ಆದ ಮೇಲೂ ಕೂಡ ಒಂದ್ ವೇಳೆ ಅಧ್ಯಕ್ಷರು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟರು ಈಶ್ವರಪ್ಪನವರೇ ಬಿಟ್ ಬಿಟ್ಬಿಡಿ ಅವ್ರು ಮಾಡ್ಕೊಳ್ತಾರೆ ಸಭೆಗಳು ಸಮಾವೇಶಗಳು ನೀವು ಪಕ್ಷದ ಒಳಗಡೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ ನಮಗೆ ಆ ಪ್ರಶ್ನೆ ನಾನಾಗ್ಲೇ ಹೇಳ್ದಲ್ಲ ಯಾರಾದ್ರೂ ದಡ್ರಿ ಹೇಳ್ತಾರೆ ಇಲ್ಲ ಹುಚ್ಚರು ಹೇಳಬೇಕಾಗುತ್ತೆ ಏನ್ ಗೊತ್ತೇನ ಇಷ್ಟು ಸಮುದಾಯ ಓಟ್ ಬೇಡ ಅಂತ ಯಾರು ರಾಷ್ಟ್ರೀಯ ಅಧ್ಯಕ್ಷರಿಗೆ ತಲೆ ಕೆಟ್ಟರೆ ಹೇಳ್ಬೇಕು ಅಂತ ಹೇಳ್ತೀರಿ ನಾವು ಅಲ್ಲ ನಾಲ್ಕು ಕೋಟಿ ಅಲ್ಲ ನಾಲ್ಕು ಕೋಟಿ ಹಿಂದ ವರ್ಗಗಳು ಓಟ್ ಬೇಡ ಅಂತಂತ ಯಾರಾದ್ರೂ ಹೇಳ್ತಾರ ಅಲ್ಲ ಯಡಿಯೂರಪ್ಪನವ್ರು ಬ್ಯಾಡ್ ಆಗಿದಿಲ್ಲ ಯಡಿಯೂರಪ್ಪನವರು ನಾನು ಆಗಲೇ ಹೇಳಲ್ಲ ಈಗ ಯಡಿಯೂರಪ್ಪನವರು ಮೊದಲು ಸ್ಟ್ರಾಂಗ್ ಇದ್ರಲ್ಲ ಆ ಯಡಿಯೂರಪ್ಪನವ್ರ ಅಲ್ಲ ಈಗ ಓ ಹಂಗಂದ್ರೆ ನಿಮ್ ಪ್ರಕಾರ ಇವತ್ತು ಸಮಾವೇಶದ ಮೂಲಕ ನೀವು ಮೆಸೇಜ್ ಪಾಸ್ ಮಾಡಿದ್ರಿ ನಮ್ ಪ್ರಕಾರ ಅಲ್ಲ ನಮ್ ಪ್ರಕಾರ ಅಲ್ಲ ಅವರೇ ಕೆಜೆಪಿ ನಲ್ಲಿ ಕೆಜೆಪಿ ನಲ್ಲಿ ಆರ್ ಸೀಟ್ ತಗೊಳಕ್ ಆಗಿಲ್ಲ ಎಸ್ ಎಸ್ ಮುಖ್ಯಮಂತ್ರಿ ಧನ್ಯವಾದ ಕೊನೆ ಕೂಡ ಒಂದು ಒಂದು ದೊಡ್ಡ ಸಮಾವೇಶ ಮಾಡಿದ್ರೆ ರಾಮಚಂದ್ರ ಮಾತಾಡ್ತಾರಂತ ಒಂದ್ ನಿಮಿಷ ಈಗ ಈಗ ರಾಮಚಂದ್ರೆ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ ಚೇಂಜರಾಮು ಅವರಿಗೆ ನನಗೆ ಆಮೇಲೆ ಬರ್ತೀವಿ ಅವ್ರೇನು ನಡಿದಾರೆ ನಾಳೆ ಅಮಿತ್ ಶಾ ಅವ್ರ ಏನಾದ್ರು ಇದನ್ನ ನಿಲ್ಸಿ ಅಂತ ಹೇಳಿದ್ರೆ ಒಂದ್ ರೀತಿ ಮೂರ್ಖತನ ಅನ್ನತ ಮೆಸೇಜ್ ಪಾಸ್ ಮಾಡಿದ್ರೆ ನಾವ್ ನಿಲ್ಸಲ್ಲ ಅಂತ ಹೇಳಿದಂಗೆ ಇಲ್ಲಿ ತೇಪೆಲೆ ಅಂತ ಬಹಳ ಮುಂದೆ ಹೋಗಿದ್ರೆ ನಾವು ಅರಸು ಕಾಲದಲ್ಲಿ ನೋಡಿರ್ಬೇಕು ನೀವು ಇದು ಎಗಡೆ ಕಾಲದಲ್ಲಿ ನೋಡಿರ್ಬೇಕು ಬಂಗಾರ ಇಲ್ಲ ನಮ್ದು ನಮ್ದೇ ನಮ್ಮಲ್ಲೇ ನೋಡಿರ್ಬೇಕು ಎಲ್ಲದ್ರೂ ನೋಡಿದಿರಲ್ಲ ಈ ತರದ್ದು ಒಂದು ಹುಟ್ಟಿದ್ರೆ ಯಾವುದಾನೋ ಒಂದು ಗುಂಪು ಆಚೆ ಹೋಗ್ಲೇಬೇಕು ಇಲ್ಲ ಅಂದ್ರೆ ಅಲ್ಲೇ ಕಿತ್ತಾಡಿ ಸಾಯಬೇಕು ಈಗ ನೀವು ಚುನಾವಣೆ ಆದರೆ ಏನು ತೇಪೆ ಆಗಿದ್ರೆ ನಾಳೆ ಅವ್ರನ್ನ ಗುಂಪು ಇವ್ರು ಸೋಲಿಸ್ಬೇಕು ಇವ್ರನ್ನ ಸೋಲಿಸ್ಬೇಕು ಇದ್ದರೆ ಅದೇ ಮಾಡೋದು ಅವರು ಅವ್ರಿಗೆ ಗುಂಪು ಇವ್ರು ಸೋಲಿಸ್ಬೇಕು ಗುಂಪನ ಅವ್ರು ಸೋಲಿಸ್ತಾರೆ ನಾನು ಚಿನ್ನಾರಮ್ಮವ್ರೆ ಯಡಿಯೂರಪ್ಪನವ್ರು ನಾಳೆಗೆ ಸಭೆಗೆ ಹೋದ ತಕ್ಷಣ ಈಗ ಆಲ್ರೆಡಿ ಸಹಿ ಸಂಗ್ರಹ ಕೂಡ ಶುರು ಆಗೋಗ್ಬಿಟ್ಟಿದೆ ತುಂಬ ಜನ ಶಾಸಕರು ಎಮ್ ಎಲ್ ಸಿಗಳು ಬೇರೆ ಬೇರೆ ನಾಯಕರು ಸಹಿ ಸಂಗ್ರಹ ಮಾಡ್ಕೊಂಡಿದ್ದಾರೆ ಅಂತ ನಿನ್ನೆ ಸ್ವತಃ ಒಬ್ಬ ಎಮ್ ಎಲ್ ಎನೇ ಅಧಿಕೃತವಾಗಿ ಹೇಳೋಣ ಸ್ವಾಮಿ ನಾವು ಸಹಿ ಸಂಗ್ರಹ ಮಾಡಿದ್ದೀವಿ ನಾಳೆ ಅದನ್ನು ಕೊಡ್ತಾರೆ ಬಲಾಬಲ ಪ್ರದರ್ಶನ ಒಂದು ಕಡೆ ಈಶ್ವರಪ್ಪ ಹೊರಗಡೆ ಬಲ ಪ್ರದರ್ಶನ ಇನ್ನು ಯಡಿಯೂರಪ್ಪ ಪಕ್ಷದ ಒಳಗಡೆ ನನ್ನ ನೋಡಿ ನಮ್ಮ ಜೊತೆಗೆ ಇವರು ಇದ್ದಾರೆ ಈ ಜನ ಇದಾರೆ ಅಂತೇಳಿ ಅಂದರೆ ರಾಮಚಂದ್ರಪ್ಪ ಹೇಳೋ ಪ್ರಕಾರ ಇದು ಹೆಂಗಂತಂದ್ರೆ ಇದು ಒಂಥರ ಸೀರೆ ಲುಂಗಿ ಹರಿದು ಬಿಟ್ರೆ ಅದನ್ನು ನೀವು ಮತ್ತೆ ಹೊಸದ ಜಾಯಿಂಟ್ ಮಾಡೋಕ್ಕಾಗಲ್ಲ ಅದನ್ನು ಟ್ಯಾಪೇನೇ ಹಾಕ್ಬೇಕು ನಾವು ಇನ್ನೊಂದು ಮಾತು ಹೇಳ್ಬೇಕು ಇಲ್ಲ ಇಲ್ಲ ಈಗೇನು ಇವತ್ತು ಯಡಿಯೂರಪ್ಪನವರು ಈಶ್ವರಪ್ಪನವರು ಪ್ರಬುದ್ಧ ರಾಜಕಾರಣಿಗಳೇ ಯಾರು ಇನ್ನೊಬ್ಬರು ಇವತ್ತು ಯಡಿಯೂರಪ್ಪನವರು ನಾಳೆ ತಗೊಳ್ಳೋ ತೀರ್ಮಾನಕ್ಕೆ ಯಡಿಯೂರಪ್ಪ ಬದ್ಧವಾಗಿರ್ತಾರೆ ಈಶ್ವರಪ್ಪ ಬದ್ಧವಾಗಿರ್ತಾರೆ ಒಟ್ಟಾರೆ ಅನ್ನ ಅಧಿಕಾರ ಎಲ್ಲರ ಉದ್ದೇಶ ಇರತಕ್ಕಂಥದ್ದು ಇವತ್ತು ಯಡಿಯೂರಪ್ಪನವ್ರು ಆಗ್ಲಿ ಈಶ್ವರಪ್ಪನವರಾಗ್ಲಿ ವೈಯಕ್ತಿಕ ಪ್ರತಿಷ್ಠೆ ಆಗಿ ಏನು ತಗೊಂಡಿಲ್ಲ ಭಾರತೀಯ ಜನತಾ ಪಕ್ಷ ಅಖಂಡ ಕಾರ್ಯಕರ್ತ ಕೋಟ್ಯಾಂತರ ಕಾರ್ಯಕರ್ತ ರಾಮವರೇ ನಿಮ್ಗೆ ಪಕ್ಷದ ವೇದಿಕೆ ಒಳಗಡೆ ಬಂದು ಕೆಲಸ ಮಾಡಿ ಅಂತ ಹೇಳಿದಾಗ ನೀವು ಪಕ್ಷದ ವೇದಿಕೆಯಲ್ಲಿ ಕೆಲಸ ಮಾಡ್ತಿದಿರಲ್ವಾ ಹೌದು ಆ ಪಕ್ಷ ಶಿಸ್ತು ಪಾಲಿಸಿದಿರಲ್ವಾ ಇವತ್ತು ಸೊಗಡು ಶಿವಣ್ಣ ರವೀಂದ್ರ ದಾವಣಗೆರೆ ನೀಮರಾಜ್ ನಾಯ್ಕು ಆ ಬರಸರಸ್ವಾಮಿ ಶಿವೇಕ್ ಸ್ವಾಮಿ ಆಮೇಲೆ ಮಾಜಿ ವಿರೂಪಾಕ್ಷಪ್ಪ ಇವರೆಲ್ಲರೂ ಕೂಡ ಪಕ್ಷ ನಿಮಗಿಂತ ಸೀನಿಯರ್ ಲೀಡರು ಎರಡು ಮೂರ್ ಮೂರ್ ಸಲ ಎಂ ಪಿ ಎಂ ಎಲ್ ಆಗಿರೋರು ಅವರು ಯಡಿಯೂರಪ್ಪನವರು ಧಿಕ್ಕರಿಸಿದಾರ ಪಕ್ಷದ ಅಧ್ಯಕ್ಷರು ಲೆಕ್ಕಕ್ಕಿಲ್ಲ ಅಂದ್ರೆ ಒಂದು ಪವರ್ಫುಲ್ ಫೋರ್ಸ್ ಇದೆ ಅವ್ರ ಜೊತೆಗೆ ಇಲ್ಲಿ ಹೋದ್ರೆ ಹೋಗ್ತಾನಿ ಕಾರ್ಯಕರ್ತರು ಹೋಗಲ್ಲ ನಾಯಕರು ಹೋಗ್ತಾರ ನಿಮ್ಮಲ್ಲಿ ಶಿಸ್ತು ಸಂಪೂರ್ಣವಾಗಿ ಎಲ್ಲ ಪವರ್ಫುಲ್ ಅಮಿತ್ ಶಾ ಮತ್ತೆ ಮೋದಿ ಅವ್ರ ಪವರ್ಫುಲ್ ಅವರ ಯಡಿಯೂರಪ್ಪ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದಾರೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗೋದ್ರಲ್ಲಿ ಸಂಶಯಗಳು ಯಾರಿಲ್ಲ ಅನ್ನೋದ್ರೂ ಇದೆ ಇವತ್ತೇನ್ ಕೇಂದ್ರದ ಸೂಚನೆ ಕಾಯ್ ಕಾಯ್ತಾ ಇದ್ದಾರೆ ಯಡಿಯೂರಪ್ಪನವ್ರು ನಾಳೆ ಕೇಂದ್ರದ ಸೂಚನೆಗಳನ್ನ ಪಾಲಿಸೋದಕ್ಕೆ ತುದಿಗಾಲಲ್ಲಿ ಇದ್ದಾರೆ ನಾಳೆ ತೀರ್ಮಾನ ತಗೊಳ್ಳುವಂತ ತೀರ್ಮಾನ ನಾಳೆ ಯಡಿಯೂರಪ್ಪನವ್ರಿಗೆ ಅನುಕೂಲವಾಗಿರ್ತದೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕನ್ಸು ಇವತ್ತೇನು ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಇಲ್ಲ ಕಾಂಗ್ರೆಸ್ ರಾಜಕುಮಾರ್ ಅವರೇ ಈಶ್ವರಪ್ಪನವರು ಹೇಳೋ ಪ್ರಕಾರ ಹಿಂದೆ ನಮ್ಗೆ ಹಿಂದುಳಿದ ದಲಿತರು ಇತರ ರಾಜಕಾರಣ ಗೊತ್ತಿಲ್ಲ ನಮ್ ಜಾತಿ ರಾಜಕಾರಣ ಗೊತ್ತಿಲ್ಲ ಇದು ದೇಶ ರಾಷ್ಟ್ರ ರಾಷ್ಟ್ರಭಕ್ತಿ ನ್ಯಾಷನಲಿಸಮ್ ಅಂತ ಹೇಳ್ತಿದ್ರು ಅವರಿಗೆ ಕುರುಬರು ಓಟು ಬೇಕು ಗೊಲ್ಲರು ಓಟು ಬೇಕು ಮಡಿವಾಳದ್ದು ಬೇಕು ಉಪ್ಪಾರದು ಬೇಕು ದಲಿತರು ಹೊಲೆ ಮಾದಿಗರು ಬೇಕು ಬೋವಿ ಬೇಕು ಅಂದರೆ ಅರ್ಥ ಅವ್ರಿಗೆ ವೋಟ್ ಬ್ಯಾಂಕ್ ರಾಜ್ಕೊಂಡು ಶುರು ಮಾಡಿದ್ದಾರೆ ಈಶ್ವರಪ್ಪ ಗೊತ್ತಾಗಿದೆ ನಂದು ಒಂದು ವೋಟ್ ಬ್ಯಾಂಕ್ ಅಂತೇಳಿ ಇಟ್ಕೊಳ್ಳದೆ ಹೋದರೆ ನನ್ನನ್ನು ಮೂರು ಕಾಸಿನ ಬೆಲೆ ಕೊಡಲ್ಲ ಯಡಿಯೂರಪ್ಪ ಈ ಪಕ್ಷದಲ್ಲಿ ಅನ್ನೋ ಒಂದು ಒಂದು ಸತ್ಯ ಅರಿವು ಬಂದಿದೆ ಅವರಿಗೆ ಅರಿವು ಬಂದಿದೆ ಸರ್ ಅವ್ರಿಗೆ ಯಾಕೋ ಅಪ್ಪಿತಪ್ಪಿ ಹಿಂದೂ ಎಲ್ಲ ಸಮುದಾಯಗಳ ಜೊತೆಗೆ ಮುಸ್ಲಿಮ್ನವರು ಇಟ್ಕೊಂಡಿಲ್ಲ ಅಲ್ಲ ನಿಮ್ ಜೊತೆಗೆ ಅವ್ರ ಜೊತೆ ಇದ್ದಾರೆ ಅಂತ ಅವ್ರ ಜೊತೆ ಇದ್ದಾರೆ ಏನಿಲ್ಲ ಇನ್ನು ಆನ್ ಬ್ಯಾಕ್‌ವರ್ಡ್ ನಮ್ಮ ಇಂದ ನಮ್ಮತ್ರ ಎಲ್ಲರೂ ಇದ್ದಾರೆ ಕ್ಯೂಡ್ರು ಮೋಗುರು ಹೌದು ಎಲ್ಲರೂ ಇಟ್ಕೊಂಡೆ ಈ ವರ್ಷ ಅಧಿಕಾರ ಮಾಡಿದ್ದು ಈ ವರ್ಷ ಅಧಿಕಾರ ಮಾಡಿದ್ದೆ ಎಲ್ಲರೂ ಇಟ್ಕೊಂಡೆ ಅದನ್ನ ತೆಗೆಯಬೇಕು ಇವತ್ತು ಎಲ್ಲ ಎಲ್ಲರೂ ಒotta ಇಲ್ಲ ಇವತ್ತು ಕಾಂಗ್ರೆಸ್ ಅನ್ನ ಈ ರಾಷ್ಟ್ರಕ್ಕೆ ಕಾಂಗ್ರೆಸ್ ಬಿಟ್ಟರೆ ಬೇರೆ ಇರ್ತೈ ಆಗೋದಿಲ್ಲ ಅನ್ನೋದು ಅಂತ ಹೇಳಲೇಬೇಕು ನಿಮಿಷ ಸತ್ಯಪ್ರಕಾಶ್ ಸತ್ಯಪ್ರಕಾಶ್ ಅವರೇ ನಾಳೆ ಇವತ್ತಿನ ಸಮಾವೇಶ ಬಿಡಿ ಅವ್ರು ಭಾಳ ಖುಷಿಯಲ್ಲಿದ್ದಾರೆ ಮುಕುಡಪ್ಪ ಎಂ ಟೀಮು ಮತ್ತೆ ಈಶ್ವರಪ್ಪ ಟೀಮು ಖುಷಿಯಲ್ಲಿದ್ದಾರೆ ಯಡಿಯೂರಪ್ಪನವ್ರು ಅದನ್ನು ನೋಡ್ತಾ ಕೂತಿದ್ದಾರೆ ನಾಳೆ ಸಭೆಯಲ್ಲಿ ಏನಾಗುತ್ತೆ ಅವರು ಒಂದು ಲಿಸ್ಟ್ ರೆಡಿ ಮಾಡಿದ್ದಾರೆ ಕಂಪ್ಲೇಂಟ್ ಜೊತೆಗೆ ಸಹಿ ಸಂಗ್ರಹ ಕೆಳಗೆ ಬೇರೆ ಲಿಸ್ಟ್ಗಳು ಲಿಸ್ಟ್ಗಳು ಇವತ್ತು ನಾಳೆ ಅಮಿತ್ ಶಾ ಅಥಾರಿಟಿ ಅವರು ಯಾಕಂದ್ರೆ ಅಥಾರಿಟಿನ ಅವ್ರಿಗೆ ಗೊತ್ತಿದೆ ಅವರಿಗೆ ಈ ಪಕ್ಷ ಯಾವ ಥರ ನಿರ್ಸು ಯಾಕೆಂದ್ರೆ ಅವರು ಅನೇಕ ಚುನಾವಣೆಗಳು ಕೂಡ ಫೇಸ್ ಮಾಡಿದ್ದಾರೆ ಈ ಪಂಚರಾಜ್ಯ ಚುನಾವಣೆ ಇದ್ದರೆ ಸ್ವಲ್ಪ ಹಿಂದೆ ಬಟ್ ಎಲ್ಲಿ ಪ್ರಶ್ನೆ ಬಂದಿರೋದು ನಾನು ಯಡಿಯೂರಪ್ಪ ಜೊತೆ ಹೋಗಿ ಕೂಡಲ್ಲ ನನಗೆ ಅಮಿತ್ ಶಾ ಕರಿಬೇಕು ಅಂತ ಹೇಳಿದರು ಸೊ ಅಮಿತ್ ಶಾ ನಾಳೆ ಕರೆಯುವಂಥ ಸಭೆಯಲ್ಲಿ ಒಂದು ವೇಳೆ ಅಮಿತ್ ಶಾ ಬ್ರೇಕ್ ಹಾಕಿದ್ರೆ ಈಶ್ವರಪ್ಪ ಪಕ್ಷದ ಒಳಗಡೆ ಬಂದುಬಿಡ್ತಾರೆ ಅಂತ ಯಾಕೆಂದ್ರೆ ಅಷ್ಟು ಏನು ಗಟ್ಟಿ ಮನುಷ್ಯ ಅಲ್ಲ ಅವರು ಯಾಕಂದರೆ ಇದೇ ಫಸ್ಟ್ ಟೈಮ್ ಅವರು ಫೇಸ್ ಆಗ್ತಾ ಈಶ್ವರಪ್ಪ ಅವರು ಪಕ್ಷದಲ್ಲೇ ಇದ್ದಾರೆ ಹಾಗೂ ಅಲ್ಲ ಬ್ರಿಗೇಡ್ ಅಮಿತ್ ಶಾ ಅಮಿತ್ ಶಾ ಅವರು ಬಹಳ ಬ್ಯಾಲೆನ್ಸ್ಡ್ ಡಿಶಿನ್ ತಗೊಂತಾರೆ ನಾಳೆ ಅನ್ನೋದು ನನ್ನ ಪ್ರಕಾರ ನೀವು ಕೂಡ ಹೋಗಿದ್ರಿ ಹಿಂದೆ ನೀವು ಹೋಗಿದ್ರಿ ಚಿನ್ನಾರ ಮೂರೆ ಪಕ್ಷ ಹೇಳುತ್ತೆ ಅಧ್ಯಕ್ಷರು ಪಕ್ಷ ಅಂದ್ರೆ ಅಧ್ಯಕ್ಷರು ಅಂದ್ರೆ ಪಕ್ಷ ತಾನೇ ನೀವು ಹೇಳ್ದಾಗ ಬಂದ್ಬಿಟ್ರಿ ಇನ್ನೂ ಈಶ್ವರಪ್ಪ ಬರ್ತಾ ಇಲ್ಲ ಅವ್ರಿಗೆ ಈಶ್ವರಪ್ಪ ಏನಾಗಿದೆ ಅಂದ್ರೆ ಏನೇ ಶಿಸ್ತು ಕ್ರಮ ತಗೋಬೇಕಾದ್ರೂ ಹೈಕಮಾಂಡ್ ಯಾಕಂದ್ರೆ ಅವರು ಕೋರ್ ಕಮಿಟಿ ಮೆಂಬರು ಅಪೋಸಿಷನ್ ಲೀಡರ್ ಇದ್ದಾರೆ ದೆಲ್ಲಿಯಲ್ಲಿ ತಗೋಬೇಕು ಆ ಕಾರಣಕ್ಕಾಗಿ ಅವ್ರಿಗೆ ಅದೊಂದು ಒಂದು ಅಟನಮಸ್ ಸಿಕ್ಬಿಟ್ಟಿದೆ ಆ ಕಾರಣಕ್ಕೆ ಅಮಿತ್ ಶಾ ಉತ್ತರ ತಗೋಬೇಕು ಅಮಿತ್ ಶಾ ಅವರಿಂದನೆ ಒಂದು ಮುಚ್ಚಳಿಕೆ ಬರ್ಕೋಬೇಕಂತ ಏನಾದ್ರು ಇದೆಯಾ ಅಂತ ಅಕ್ಷ್ಮಿನ್ ಬೆಂಕಿ ಇಲ್ಲದೆ ಹೋಗೇ ಇರಲ್ಲ ಪ್ರಾಬ್ಲಮ್ಸ್ ವೆರ್ ದೇರ್ ಇನ್ ಓಕೆ ಈಗ ಬ್ಯಾಕ್ವರ್ಡ್ ಓಬಿಸಿ ಮೀಟಿಂಗ್ ಮಾಡಿದಾಗ ಎಷ್ಟೊಂದ್ ಜನ ಈಶ್ವರಪ್ಪ ಅವರ ಟಾಲೆಸ್ಟ್ ಲೀಡರ್ ಅವರ ಫೋಟೋನು ಎಲ್ಲ ಕರೆಕ್ಟ್ ಆಗಿ ಹಾಕ್ಲಿಲ್ಲ ಅದೇ ವಾಯ್ತಲ್ವಾ ಮೊನ್ನೆ ನಾನು ಪಕ್ಷದಲ್ಲಿ ಕಾರ್ಯಕರ್ತರು ಬಹಳ ನೋವಿದೆ ಆಕ್ಚುಲಿ ಓಕೆ ಈಗ ಮೊನ್ನೆ ಗುಲ್ಬರ್ಗ ನಡೆದಿರೋ ಇದ್ರಲ್ಲಿ ಈಶ್ವರಪ್ಪ ಅವರು ಕಾರ್ಯಕಾರಿಣಿಗ್ ಹೋದ್ರೆ ಎಷ್ಟೊಂದ್ ಕಡೆ ಬೇಕಂತ ಅವ್ರ ಫೋಟೋನ ಹಾಕ್ಸ್ಲಿಲ್ಲ ಮತ್ತೆ ಯಾರೋ ನೀನು ಪಕ್ಷದ ಲೆಟ್ರೂಸ್ ಅನುಭವದಲ್ಲಿ ನಾಳೆ ಏನು ಟ್ಯಾಪಿ ಕೆಲಸ ಅಂತ ಅದಕ್ಕೆ ಕರಿಯೋದು ನೋಡಿ ಟ್ಯಾಪಿ ಕೆಲಸ ಅದಿದೆ ಇಲ್ಲ ನಾವೆಲ್ಲ ಅನುಭವಗಳು ನೋಡಿದ್ರು ಅವರು ಅಲ್ಲಿ ಬುದ್ಧಿ ಹೇಳಿ ಕಳಿಸ್ತಿರೇನು ಇಲ್ಲಿ ಕಾರ್ಯಕರ್ತರ ಇವರಿಬ್ಬರನ್ನು ಒಂದಾಗಕ್ಕೆ ಬಿಡಲ್ಲ ಅಂದ್ರೆ ಎಂಕೆ اچ ಅದೇ ಕಾರ್ಯಕ್ಕೆ ઘરે ಹಾಕೋ ಬಿಟ್ರೆ ઘરે ಹಾಕಿದಾರೆ ನೋಡಿ ಅವರು ಇಲ್ಲಿ ಬಂದು ಇಳಿದ ತಕ್ಷಣನೇ ಮತ್ತೆ ಬೇರೆ ಇಲ್ಲ ಇಲ್ಲ ನಾನೇ ಗೆದ್ದಿದ್ದು ಅಂತ ಇಬ್ರು ಹೇಳಲೇಬೇಕು ಕಾರ್ಯಕರ್ತರಿಗೆ ಇದು ಬಹಳ ಮುಖ್ಯ ಇಂದ ಇಂಟರೆಸ್ಟ್ ಆಫ್ ದ ಪಾರ್ಟಿ ಅಮಿತ್ ಶಾ ಅವರು ಮತ್ತೆ ಬೇರೆ ಅವರು ಎಲ್ಲರೂ ಸೇರ್ಕೊಂಡು ಬಹಳ ಬ್ಯಾಲೆನ್ಸ್ ಡಿಸಿಷನ್ ನಾಳೆ ತಗೊಂತಾರೆ ಬ್ಯಾಲೆನ್ಸ್ ಅಂದ್ರೆ ಏನ್ ಇವರಿಗೆ ನೋಡ್ರಿ ಪ್ರಕಾರ ಏನ್ ಬೇಡಿಕೆ ಈಶ್ವರಪ್ಪ ಆಯ್ತು ನೋಡ್ರಿ ಯಡಿಯೂರಪ್ಪ ಮಾಡಿದ್ರಿ ಜಗದೀಶ್ ಶೆಟ್ಟರ್ ಮಾಡಿದ್ರಿ ಸದಾನಂದ್ ಮಾಡಿದ್ರೆ ನನ್ನ ಸಿಎಂ ಮಾಡ್ತೀರ ಅನ್ರಿ ಅದು ಇಡ್ತಾರೆ ಬೇಡಿಕೆ ಇಲ್ಲ ಸ್ವಾಮಿ ನಾಳೆ ಯಡಿಯೂರಪ್ಪನವ್ರೆ ಮಾಡಿ ನಾನು ಜೊತೆಗಿರ್ತೀನಿ ನನಗೊಂದಿಷ್ಟು ಅಧಿಕಾರ ಕೊಡಿ ನನ್ನನ್ನು ಕೂಡ ವಿಶ್ವಾಸ ಅಂತ ಹೇಳ್ತಾರ ಅಥವಾ ಕುರುಬರಿಗೆ ಒಂದು ಹದಿನೈದು ಸೀಟ್ ಕೇಳ್ತಾರ ಅಥವಾ ಬೇರೆ ಹಿಂದೂ ಜಾತಿ ಜಾತಿಗಳನ್ನ ಬಿಟ್ಬಿಡೋ ಈಗ ಯಡಿಯೂರಪ್ಪ ಯಡಿಯೂರಪ್ಪ ಅವ್ರನ್ನ ಸ್ಟೇಟ್ ಪ್ರೆಸಿಡೆಂಟ್ ಮಾಡಿದಾಗ ಆಯ್ತು ಬಿಕಮ್ ದ ಲೀಡರ್ ಫಾರ್ ದೋಲ್ ಸ್ಟೇಟ್ ಒಂದು ಚಿಕ್ಕ ಡಿಸ್ಟ್ರಿಕ್ಟ್ ಶಿವಮೊಗ್ಗದ ಇಶ್ಯೂ ಎಲ್ಲ ಕಡೆನೂ ಹಬ್ಬಬಾರದು ಯಡಿಯೂರಪ್ಪ ಜಿ ಶುಡ್ ಬಿಕಮ್ ದ ಲೀಡರ್ ಆಫ್ ದ ಹೋಲ್ ಸ್ಟೇಟ್ ಈಶ್ವರಪ್ಪ ಜಿ ಶುಡ್ ಬಿಕಮ್ ದ ಲೀಡರ್ ಆಫ್ ಡಿಪ್ರೈಡ್ ಕಮ್ಯುನಿಟೀಸ್ ಓಕೆ ಹಿಂದುಳಿದವರು ದಲಿತರ್ನೆಲ್ಲ ತಗೊಂಡು ಎಲ್ಲರೂ ಜೊತೆಲಿ ಹೋದ್ರೇ ನೂರೈವತ್ತು ನೂರ ಮೂವತ್ತು ನೂರ ಇಪ್ಪತ್ತು ನಾವು ಗೆಲ್ಲೋಕ್ ಸಾಧ್ಯ ಸೊ ನಾನ್ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಈಗ ಏನಾಗಿದೆ ಅಂದ್ರೆ ಇಷ್ಟವರೆಗೂ ಪಂಚ ರಾಜ್ಯ ಚುನಾವಣೆ ಆದಮೇಲೆ ಬರ್ತೀವಿ ಅಂತ ಹೇಳೋದಿತ್ತು ಅನ್ನೋದಿತ್ತು ಈಗ ತಗೊಂಡವರೇ ಅಂದ್ರೆ ಮುಟ್ಟಿದೆ ಅಂತ ಅರ್ಥ ಬ್ರಿಗೇಡ್ ಎಫೆಕ್ಟ್ ಆಗಿದೆ ಅಂತ ಡೆಫಿನೆಟ್ಲಿ ಬ್ರಿಗೇಡ್ ಎಫೆಕ್ಟ್ ಆಗಿದೆ ಬ್ರಿಗೇಡ್ ಎಫೆಕ್ಟ್ ಆಗಿರೋದು ಪಕ್ಷಕ್ಕೆ ಒಳ್ಳೇದು ಇಷ್ಟುವರೆಗೂ ಯಾರ ಹತ್ರ ಹೋಗ್ಬೇಕು ಪಾಪ ಸೋಷಿದ ವರ್ಗದ ಲೀಡರ್ಸ್ ಏನೋ ಅವ್ರಿಗೆ ಅನ್ಯಾಯ ಆದರೆ ಯಾರ ಹತ್ರ ಹೋಗ್ಬೇಕು ಅದೊಂದು ಪ್ರಾಬ್ಲಮ್ ಇತ್ತು ನಾನು ಪ್ರತಿ ಸರ್ತಿ ಹೇಳುವಾಗ ಇವಾಗ ಅಟ್ಲೀಸ್ಟ್ ಒಂದು ರ್ಯಾಲಿಂಗ್ ಪಾಯಿಂಟ್ ಇದೆ ಇವೆಲ್ಲ ಸ್ಮಾಲ್ ಸ್ಮಾಲ್ ಡಿಫ್ರೆನ್ಸಸ್ ಎಲ್ಲ ಮರೆತು ಪಕ್ಷಕ್ಕೋಸ್ಕರ ನಾವೆಲ್ಲ ಒಂದಾಗಬೇಕು ಯಡಿಯೂರಪ್ಪ ಅವರು ಸ್ಟೇಟ್ ಲೀಡರ್ ಆಗಬೇಕು ಈಶ್ವರಪ್ಪ ಅವರು ಹಿಂದುಳಿದ ವರ್ಗದ ಲೀಡ್ರಾಗಿ ಬಿ ಜೆ ಪಿನ ಒನ್ ಫಿಫ್ಟಿ ಬಟ್ ನನಗೆ ಈಗಲೂ ಅರ್ಥ ಆಗ್ತದೆ ಒಂದು ಬ್ರೇಕ್ ತೋದ್ರು ರಾಮಚಂದ್ರಪ್ಪ ನನಗೂ ಕೂಡ ಕನ್ಫ್ಯೂಸ್ ಆಗಿ ನಾನು ಒಂದು ಏಳು ಎಂಟು ಸಲ ಡಿಬೇಟ್ ಮಾಡ್ತಾಯಿದ್ದೀನಿ ಈಶ್ವರಪ್ಪರು ಬೇಡಿಕೆ ಅನ್ನೋದು ಅರ್ಥ ಆಗ್ತಲ್ಲ ಇದು ಎಸ್ ಅವರು ಯಾವುದಂತರ ಹಿಂದೆ ಅರ್ಜುನ ಅರ್ಜುನ ಮೀನಲ್ಲಿ ನೋಡ್ಬಿಟ್ಟು ಗುರಿ ಹೊಡಿತನ ಅಲ್ಲ ಈಗ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ನೋಡ್ಬಿಟ್ಟು ಮೀನಿನ ಕಣ್ಣಿಗೆ ಹೊಡಿತಾರಲ್ಲ ಅದು ಗೊತ್ತಾಗ್ತಲ್ಲ ಈಶ್ವರಪ್ಪ ಸಮಾವೇಶ ಪಾಸಾ ಫೆಲಾ ಈ ಚರ್ಚೆ ಮಾಡ್ತಾರೆ ಮತ್ತಷ್ಟು ಚರ್ಚೆ ಮಾಡ್ತೀನಿ ಇವತ್ತು ಸಿದ್ದರಾಮಯ್ಯ ಕೂಡ ಬೆಂಗಳೂರಿನಲ್ಲಿ ಸಂಗುಳರಾಯಣ ಬಲಿದಾನ ದಿನದ ಒಂದು ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ಸೇರಿದ್ರು ಅವರು ಒಂದು ರೀತಿ ಉತ್ತರ ಕೊಟ್ಟರು ಸ್ಪಷ್ಟವಾಗಿ ರೀ ಯಾರ್ಯಾರೋ ಬಂದು ಇವತ್ತು ಬ್ರಿಗೇಡ್ ರೀ ಈಶ್ವರಪ್ಪ ಎಲ್ಲರಿ ಮಾಡಿದ್ರು ನಾವು ಮಾಡಿದೀವಲ್ರಿ ಎಷ್ಟು ಕೆಲಸಗಳು ಮಾಡಿದ್ದೀವಿ ಇವತ್ತು ಕುರುಬ ಸಂಘಟನೆ ಮಾಡಿದ್ದು ಕುರುಬ ಸಂಘ ಅವತ್ತು ಹೈಜಾಕ್ ಆಗ್ತಾ ಇತ್ತು ಇವತ್ತು ಮಠ ಕಟ್ಟುವಂಥದ್ದು ಇರ್ಬೋದು ಇವತ್ತು ರಾಜ್ಯದಲ್ಲಿ ಮೀಸಲಾತಿ ವಿಚಾರ ಇರ್ಬೋದು ಇವರೆಲ್ಲ ಎಲ್ಲಿದ್ದೀರಿ ಅವಾಗ ಮಾತಾಡ್ತಾನೆ ಇರಲಿಲ್ಲ ಅಂತೇಳಿ ಒಂದು ಕಡೆ ಕೂಡಲ ಸಂಗಮದಲ್ಲಿ ಈಶ್ವರಪ್ಪ ಇವತ್ತು ಸಮಾವೇಶ ಮಾಡಿ ಇದ್ದರೆ ಇಲ್ಲಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲೂ ಕೂಡ ಈಶ್ವರಪ್ಪನ ವಿರುದ್ಧ ವಾಗ್ದಾಳಿ ನಡೆಸಿದಾರೆ ಬನ್ನಿ ನೋಡು ಯಡಿಯೂರಪ್ಪ ಒಬ್ಬರು ಸುಳ್ಳು ಹೇಳ್ತಾರೆ ಅಷ್ಟೇ ಹೇಳಿಲ್ವ ಎರಡು ದಿನದ ಇನ್ನು ಒಂದು ನಾಲ್ಕೈದು ದಿನದಲ್ಲಿ ಇಬ್ಬರು ಮಿನಿಸ್ಟರ್ಗಳು ಹೋಯ್ತಾರೆ ಅಂತ ಹೇಳಿದ್ರಲ್ಲ ಹೋದ್ರೆ ಜನಗಳ ತಪ್ಪು ದಾರಿಗೆ ಜನಗಳಿಗೆ ತಪ್ಪು ಮಾಹಿತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಯಾಕಂತಂದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಲ್ವಾ ಇವತ್ತು ಈ ಬ್ರಿಗೇಡ್ ಅಂತ ಹೇಳ್ತಾರಲ್ಲ ಹೇಳ್ತಾರ ಇದ್ರು ಆ ಸಂದರ್ಭದಲ್ಲಿ ಹತ್ರ ಕಾಣಿಸ್ಕೊಂಡಿದ್ರು ಈಗ ಇದ್ದಾರೆ ಸಂಗೊಳ್ಳಿ ರಾಯಣ್ಣ ಜ್ಞಾಪನೆ ಆಗ್ಬಿಟ್ಟು ಯಾವತ್ತಾರು ಒಂದು ದಿನ ಈ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಮಾಡಲಿಕ್ಕೆ ಸಂಗೊಳ್ಳಿ ರಾಯಣ್ಣನ ಇದಕ್ಕೆ ಎಂತದು ರೈಲ್ವೆ ಸ್ಟೇಷನ್ಗೆ ಹೆಸರು ಇಡ್ಲಿಕ್ಕೆ ಯಾವತ್ತಾರು ಒಂದಿನ ಬಂದಿದ್ರು ಏನಪ್ಪ ಸೋಮಶೇಖರ ನಾಗರಾಜ ನಾನು ಟೀಕೆ ಮಾಡ್ತಾ ಇಲ್ಲ ವಿಷಯ ಹೇಳ್ತಾ ಇದ್ದೀನಿ ಯಾಕಂದ್ರೆ ಹಿಂದೆ ನಡೆದಿರ್ತಕ್ಕಂಥ ತಿರ್ಚಕ್ ಹೋಗ್ಬಾರ್ದು ತಿರ್ಚಕ್ ಹೋಗ್ಬಾರ್ದು ಆಮೇಲೆ ನಾವು ಇವರೆಲ್ಲ ಆದ್ಮೇಲೆ ಕೃಷ್ಣಪ್ಪ ಮಲ್ಲಪ್ಪ ಇವರೆಲ್ಲ ಆದ್ಮೇಲೆ ನಾವು ಒಂದು ಕನಕದಾಸರ ಐನೂರನೇ ಜಯಂತಿ ಉತ್ಸವ ಬಂತು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿ ಮೂರನೇ ಜಯಂತೋತ್ಸವ ಸೊ ರಾಮಚಂದ್ರಪ್ಪನವ್ರೆ ಈ ಸ್ವಲ್ಪ ಸಮಾವೇಶಕ್ಕೆ ಟಾಂಗ್ ಕೊಟ್ಟಂಗಿದೆ ಇದೆ ಇವು ನಿನ್ನೆ ಮೊನ್ನೆ ಉಡ್ಕಂಡ್ರೆಲ್ಲ ಹಿಂದುಳಿದಲ್ಲಿ ಇದ್ರು ಕನಕ ಆಮೇಲೆ ಅಂತ ಸಂಗೊಳ್ಳಂತೇಳ್ತಾಯಿದಾರೆ ಅಲ್ಲ ಸ್ವಾಮಿ ನಾವು ಮಾಡಿದ್ರೂ ಇಲ್ಲಿ ಆರಾಮ್ ಕೂಡ್ತೀವಿ ಇಲ್ಲ ನೋಡಿ ಈಗ ನಮಗೆ ಭಾಳ ಮುಖ್ಯವಾದ್ದಂದರೆ ಹಿಂದುಳಿದ ವರ್ಗದ ಆಯೋಗ ಗೊತ್ತಲ್ಲ ನಿಮಗೆ ಅದಕ್ಕೆ ಎಷ್ಟು ಅದೊಂದು ಇದ್ದಂಗೆ ನಮ್ಮ ಜನ ಜನದ ಅದಕ್ಕೆ ಮುಂದಕ್ಕೆ ಮುಂದಿನ ಪೀಳಿಗೆ ಏನು ಅಂತ ಕುಮಾರಸ್ವಾಮಿ ಬಂದು ಅದನ್ನ ವಜಾ ಮಾಡಿದ್ರು ಮೂರು ವರ್ಷ ಇವರು ಇವ್ ಸರ್ಕಾರ ಐದು ವರ್ಷ ಐತಲ್ಲ ಒಂದು ಅಧ್ಯಕ್ಷನ ಮಾಡಿರಲಿಲ್ಲ ಎಷ್ಟು ಅವ್ರಿಗೆ ಇದ್ರ ಮೇಲೆ ಪ್ರೀತಿನೇ ಇರ್ಬೋದಾ ವಿರೋಧ ಇರ್ಬೋದು ನೀವು ಇವರ ಇವರು ಅಲ್ಲಿ ಮಂತ್ರಿ ಆಗಿದ್ರಲ್ಲ ಅದಕ್ಕೊಂದು ಅಧ್ಯಕ್ಷನ ಮಾಡಲಿಲ್ಲ ಕಡೆಗೆ ಸಿದ್ದರಾಮಯ್ಯ ಅವರು ಈಗ ಸರ್ಕಾರ ಅಧ್ಯಕ್ಷ ನಮಗೆ ಅವರು ಫೋನ್ ಕಟ್ ಮಾಡಿದ್ರು ಅವ್ರಿಗೆ ಸ್ಯಾಲ್ರಿ ಆಮೇಲೆ ಇದನ್ನು ತೆಗೆದ್ಬಿಟ್ರು ಇಂಥದ್ದು ಇವ್ರ ಮನಸ್ಸಿನಲ್ಲಿ ಏನಿದೆ ಮತ್ತೆ ಇವರು ಹಿಂದುಳಿದವರು ನಾಯಕರಾಗಿ ನಾಯಕರಾಗಿ ಹೇಳ್ಕೊಳಕ್ಕೆ ಸಿದ್ದರಾಮಯ್ಯ ಕೇಳೋದು ಕರೆಕ್ಟ್ ಒಂದು ಕರೆಕ್ಟ್ ಅಲ್ವಾ ಅವರು ಅವ್ರಿಗೆ ಹಿಂದುಳಿದವ್ರೆ ಕಾಂಗ್ರೆಸ್ ಅವರಿಗೆ

ಅಲ್ಲ ಇದುವರೆಗೂ ಓಟ್ ಹೋಗ್ಬೇಕು ರಾಜಕಾರಣ ಮಾಡ್ಕೊಂಡು ಬಂದ್ರಲ್ಲ ಕಾಂಗ್ರೆಸ್ ಮಾಡೋದೇ ಅಲ್ಲ ರಾಜಕಾರಣ ಮಾಡಲ್ಲ ಮೀಸಲಾತಿ ಬಗ್ಗೆ ನೀವು ಮಾತಾಡ್ತೀರಲ್ಲ ಎಲ್ಲಾದ್ರೂ ಒಂದು ದಿವಸ ದಲಿತರಿಗೆ ಮೀಸಲಾತಿ ವಂಚನೆ ಆಗಿರೋ ಬಗ್ಗೆ ಮಾತಾಡ್ತೀರ ಮೀಸಲಾತಿ ಕೊಡುವ ಹದಿನಾರು ಜಾತಿ ಇತ್ತು ಎಂಬತ್ತೈ ಜಾತಿ ಸೇರ್ಸ್ಬಿಡಲ್ಲ ನೀವು ಎಂಬತ್ತೈ ಸೇರ್ಸ್ಮೇಲೆ ಹದಿನಾರು ಜಾತಿ ಇದ್ದವ್ ಎಂಬತ್ತೈದು ಜಾತಿ ಸೇರಿದ್ರು ಅದೇ ಸತ್ಯ ಮಿಟ್ಟಿಡ್ಲಿಲ್ಲ ಅಂದ್ರೆ ಏನು ಉದ್ದೇಶ ಏನು ದಲಿತರ ಓಟ್ಗಳು ಬಾಕಿ ಅವ್ರಿಗೆ ಸೌಲಭ್ಯ ಬೇಡ ಏನ್ ಮಾಡಿದ್ದಾರೆ ಬಿಜೆಪಿ ಏನ್ ಮಾಡಿದ್ರೆ ಎಷ್ಟು ದಲಿತ ಓಟನ್ನು ದಲಿತ ಓಟು ಇಲ್ಲಿ ತಗೊಂಡು ರಾಜಕಾರಣ ದಲಿತರ ಪರವಾಗಿ ದಲಿತ ಪರವಾಗಿ ಯಾವತ್ತಾದ್ರೂ ನೀವು ಮಾತಾಡಿದ್ರೆ ನೀವು ಬರೀ ನಿಮ್ಗೆ ಓಟ್ ಹಾಕಬೇಕು ನಿಮ್ಗೆ ಯಾವ್ದು ಮಾಡೋದು ಪ್ರಪಂಚದ ಇದೇ ಇಲ್ಲ ನಿಮ್ಗೂ ಕಾಂಗ್ರೆಸ್ ಅವರು ಬರೀ ಅದಕ್ಕಾಗಿ ಅಂಬೇಡ್ಕರ್ ಹೇಳಿದ್ರು ಕಾಂಗ್ರೆಸ್ ಅದಕ್ಕಾಗಿ ಹೇಳಿದ್ರು ಅಂಬೇಡ್ಕರ್ ಅಂಬೇಡ್ಕರ್ ಕಿರುಕುಳ ಕೊಟ್ಟತ್ತೆ ಪಕ್ಷ ಕಾಂಗ್ರೆಸ್

ಅಹಿಂದ ಪರ ಸೋಷಿಯಲ್ ಜಸ್ಟಿಸ್ ಪರ ಮಾತಾಡಿದ ತಕ್ಷಣ ಡೀಡ್ಸ್ ಸರ್ ಈ ಮೂರುವರೆ ವರ್ಷದಲ್ಲಿ ಸಿ ಹಾಸ್ಟೆಲ್ಸ್ ಎಷ್ಟು ಕಟ್ಟಿದ್ದಾರೆ ಸರ್

ಒಂದ್ ನಿಮಿಷ ನೀವರ್ ಒಂದು ಲೇಡೀಸ್ ಓಬಿಸಿ ಹಾಸ್ಟೆಲ್ ಹೋದ್ರೆ ಗೆ ಇದಿಲ್ಲ ಸರ್ ಡೋರ್ಸ್ ಇಲ್ಲ ಒಂದು ಮಗು ಹೋದ್ರೆ ಇನ್ನೊಂದು ಮಗು ಹೊರಗ್ ನಿಂತ್ಕೋಬೇಕು ಯಾಕೆ ಸಮಾಜದಲ್ಲಿ ಸಮಾಜೆ ಮಾಡಿರ್ತಕ್ಕಂಥ ಎಷ್ಟು ಮಾಡಿದ್ರೆ ಎಷ್ಟು ರೆಸಿಡೆನ್ಸಿ ಹಾಸ್ ಬಂದ್ರೆ ನೀವ್ ಲೆಕ್ಕಾಡಿದ್ರೆ

ಸರ್ ಬರೀ ಬರೀ ಬರೀಟ್ ಅಂಬೇಡ್ಕರ್ ನಿಮಿಷ ದಲಿತರು ಅಂಬೇಡ್ಕರ್ ಅವರನ್ನ ಮೀಸಲು ಇದನ್ನ ಏನೋ ಗುತ್ತಿಗೆ ಪಡೆದಿದ್ದೀನಿ ಅನ್ನೋ ಒಂದ್ ಮಾತದ್ರೆ

ನಮಗೆ ನಮ್ದೋ ರಾಜ್ಯದ ಮುಖ್ಯಮಂತ್ರಿ ಬಂದಿರೋದು ನಿಮ್ಮದು ಬೀದಿಗೆ ಬಂದಿದೆ ಎಲ್ಲ ಶೋಷಿತ ವರ್ಗ ರೀತಿಯ ಕಾಂಗ್ರೆಸ್ನಲ್ಲಿ ನೋಡಿದಿರ ದೇಶದಲ್ಲಿ ಎಲ್ಲಾ ಮನಸ್ಸು ನೋಡಿರೋ ಒಂದ್ ನಿಮ ರಾಮ್ಚ್ರಿ ನೀವೇ ಮಾತಾಡ್ತಾ ಇದ್ರಿ ಏನಂತ ನೋಡಿ ಹಿಂದುಳಿದಲ್ಲಿ ಇಷ್ಟೇ ಹಣೆ ಬರ ಮಾತಾಡ್ಕಾರಿ ದಯಮಾಡ್ತಾ ಇದ್ರಿ ಒಂದ್ ನಿಮಿಷ ಸಿದ್ದರಾಮವ್ರೆ ನೀವು ಸರ್ಕಾರ ಏನ್ ಮಾಡ್ತು ನಿಮ್ ಸರ್ಕಾರ ಏನ್ ಮಾಡ್ತು ಅನ್ನೋಂತ ಶಿವ ಹೊರಡಿಸ್ರಿ ನೀವು ಡಿಮ್ಯಾಂಡ್ ಮಾಡಿ ನೀವು ಹೊರಗಡೆ ಬೀದಿಯಲ್ಲಿ ಅದು ಚರ್ಚೆ ಆಗ್ಲಿ ಬೇಕಾ ಇಲ್ಲೂ ಚರ್ಚೆ ಮಾಡಿ ಸಪ್ರೇಟ್ ಅದು ನಾನು ಹೇಳ್ತಿರ್ತಕ್ಕಂಥದ್ದು ಈಶ್ವರಪ್ಪನವ್ರ ಟ್ರ್ಯಾಕ್ ರೆಕಾರ್ಡು ಈ ವಿಚಾರದಲ್ಲಿ ನೂರಕ್ಕೆ ನೂರು ಸರಿ ಇಲ್ಲ ನಾನು ಹತ್ರ ಪಕ್ಷದ ನಿಷ್ಠೆ ಸಂಘ ಪರಿವಾರ ಪಕ್ಷದ ಕಾರ್ಯಕ್ರಮದ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಸರಿ ಇದೆ ಸಿದ್ದರಾಮಯ್ಯ ಕ್ಲೇಮ್ ಮಾಡ್ತಾರೆ ಅದು ಐದು ಅಂತ ಬಂದಾಗ ನಾನು ಮಾಡಿದಷ್ಟು ಕೆಲಸ ಈಶ್ವರಪ್ಪ ಎಲ್ಲಿ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಅದು ಡಿಬೇಟಬಲ್ ಸಬ್ಜೆಕ್ಟ್ ಡಿಬೇಟ್ ಮಾಡಿ ಇದೇ ಒಬ್ಬ ಮಡಿವಾಳ ಸಮುದಾಯಕ್ಕೆ ಸೇರಿದಂಥ ಶಂಕರಪ್ಪನವ್ರನ್ನು ತೆಗೆದು ಎಮ್ ಎಲ್ ಸಿ ಸ್ಥಾನದಿಂದ ಸಿದ್ದರಾಮಯ್ಯ ಇದು ಯಡಿಯೂರಪ್ಪನವ್ರು ತೆಗೆದು ಸದನದ ಸಿ ಎಮ್ ಮಾಡೋಕ್ಕೆ ಅವ್ರನ್ನ ಎಮ್ ಎಲ್ ಸಿ ಮಾಡ್ತಾರೆ ಆವಾಗ ಈಶ್ವರಪ್ಪನವರು ಯಾಕೆ ಮೌನವಾಗಿದ್ದರು ಬಂಡವಾಳ ಸಮುದಾಯಕ್ಕೆ ತೆಗಿತಾ ಇದ್ದರೆ ಅನ್ಯಾಯ ಮಾಡ್ತಾ ಇದ್ದರೆ ಯಾಕೆ ಕೊಲಾಂಗಾಯ್ತಿವೋ ನಿಮ್ಮಲ್ಲಿ ಎಮ್ ಎಲ್ ಸಿ ಜನ ಇದ್ದರು ದಂಡಿ ದಂಡಿ ಇತ್ತು ಇಷ್ಟು ನಾನು ಪ್ರಶ್ನೆ ಮಾಡಿದಾಗ ಮಾತಾಡಲಿಲ್ಲ ಈಶ್ವರಪ್ಪನವರು ಅಂದರೆ ಈಶ್ವರಪ್ಪನ ಅವಾಗಿಲ್ದೇ ಇರೋ ಒಂದು ಬದ್ಧತೆ ಈಗ ಬರ್ತಾ ಇರೋದೇನಂದರೆ ಎರಡು ಮದಗಜಗಳು ಒಂದು ಯಡಿಯೂರಪ್ಪ ಮದಗಜನ್ನು ಮೂಗುದಾರ ಹಾಕ್ಬೇಕು ಅದಕ್ಕೆ ಅಂಕುಶ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಈಶ್ವರಪ್ಪನವ್ರು ಹೊರಟಿದ್ದಾರೆ ಅವ್ರಿಗಿರ್ತಕ್ಕಂಥ ಗೋಲ್ ಏನಂದರೆ ಯಡಿಯೂರಪ್ಪನವರು ವೇಗವನ್ನು ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಏನಾದರೂ ಅಮಿತ್ ಶಾ ನಾಳೆ ಹೇಳಿದ್ರೆ ನೋಡಪ್ಪ ನೀನು ಅಷ್ಟೇ ಯಡಿಯೂರಪ್ಪನ ಅಷ್ಟೇ ಇಬ್ರು ಕೂಡ ಸಮಾನ ಅಧಿಕಾರ ಇದೆ ಅಂತ ಏನಾದ್ರೂ ಪಾಸ್ ಮಾಡಿದ್ರೆ ನಾಳೆ ನಿಮ್ಮ ಸಮಸ್ಯೆ ಬಗೆಹರಿದು ಹೋಗುತ್ತೆ ಚಿನ್ನರಮ್ಮ ಅಲ್ಲ ಅದನ್ನ ಹೈಕಮಾಂಡ್ ಅದ್ರ ತೀರ್ಮಾನ ತಗೊಳಂದ್ರೆ ನಾವು ಇಲ್ಲೇ ಏನು ನಿರ್ಧಾರ ಮಾಡೋಕ್ಕಾಗಲ್ಲ ಆ ವಿಚಾರದಲ್ಲಿ ದೊಡ್ಡವರು ತೀರ್ಮಾನ ತಗೊಳ್ತಾರೆ ಯಾರು ಮಾತು ಕೇಳ್ತೀರಿ ಅಲ್ಲ ಯಡಿಯೂರಪ್ಪನವ್ರ ಮಾತು ಕೇಳಬೇಕು ಈಶ್ವರಪ್ಪನ ಮಾತು ಕೇಳಬೇಕು ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ನಾವು ಬಾಲಿಸಬೇಕಾಗ್ತದೆ ಪಕ್ಷದ ನಾವು ಸಾಮಾನ್ಯ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ಬೇಕಾಗ್ತದೆ ಹಂಗಾಗಿ ಅಮಿತ್ ಶಾ ಅವರು ಏನು ಅವರು ಬಹಳ ಬುದ್ಧಿವಂತರಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಈಗ ಈಶ್ವರಪ್ಪ ಎತ್ತಿರೋ ಎಲ್ಲ ಪ್ರಶ್ನೆಗಳು ಕೂಡ ಸಮರ್ಪಕವಾಗಿದೆ ಸೂಕ್ತವಾಗಿದೆ ಅಂತ ಹೇಳ್ತೀರಾ ಅಲ್ಲ ಈಶ್ವರಪ್ಪ ಎತ್ತಿರಕಂತ ಪ್ರಶ್ನೆಗಳಿರ್ಬೋದು ಯಡಿಯೂರಪ್ಪನವರು ಏನು ಇದು ಈಗ ಸಂಶಯಗಳು ಎತ್ಪಿಸ್ತಾ ಇದೀರ್ಮಾನೆ ಎರಡು ಸರಿ ಇದೆ ಎರಡರ ಬಗ್ಗೆ ಏನು ಪ್ರಕಾಶ್ ಅವರೇ ಈಶ್ವರಪ್ಪ ಎತ್ತಿರೋ ಪ್ರಶ್ನೆಗಳು ಈಶ್ವರಪ್ಪಗೆ ಇರ್ತಕ್ಕಂಥ ಆತಂಕಗಳು ಯಡಿಯೂರಪ್ಪಗೆ ಇರ್ತಕ್ಕಂಥ ಆತಂಕಗಳು ಒಂದು ಪಕ್ಷದ ವಿಚಾರ ಆಗಿಲ್ಲ ಈಗ ಅದು ಅದು ಬಹಿರಂಗ ಆಗ್ಬಿಟ್ಟಿದೆ ಬೀದಿಗೆ ಬಂದು ಹೋಗ್ಬಿಟ್ಟಿದೆ ಬೀದಿ ಜಗಳಾಗಿದೆ ನೀವು ಯಾವತ್ತು ಕೂಡ ನಾಲ್ಕು ಗೋಡೆ ಮಧ್ಯ ಸಂಘ ಪರಿವಾರ ಬಿ ಜೆ ಪಿ ಇದು ಶಿಸ್ತಿನ ಪಾರ್ಟಿ ಹಾಂ ಇದು ಬೇರೆ ಪಕ್ಷಗಳಿಂದ ಭಾಳ ಭಿನ್ನವಾಗಿದೆ ಅನ್ನುವಂಥ ಪಕ್ಷದ ಒಳಗಡೆ ಇರತಕ್ಕಂಥ ಭಿನ್ನ ಮತ ಇದು ಬೀದಿಗೆ ಬಂದಿದೆ ಈ ಬೀದಿಗೆ ಬಂದಂಥ ಜಗಳವನ್ನು ಮನೆಯೊಳಗೆ ತಂದು ಬಗೆಹರಿಸುವಂಥ ತೀರ್ಮಾನ ಕೈಗೊಂಡಿದ್ದಾರೆ ಅಮಿತ್ ಶಾ ನಾಳೆ ಅಮಿತ್ ಶಾ ಬ್ರಿಗೇಡ್ ನಾಳೆಯಿಂದ ಹೋಗಬೇಡಿ ಈಶ್ವರಪ್ಪನವರೇ ನೀವು ಬಹಳ ಹಳಬರು ಸಂಘ ಪರಿವಾರದವರು ಆರ್ ಎಸ್ ಎಸ್ ಬಂದಿದ್ರಿ ಶಿಸ್ತಿನ ಶಿಪಾಯಿ ನಾನು ಕತ್ಕೊಯ್ದು ಕೂಡ ಪಾರ್ಟಿ ಬಿಡಲ್ಲ ಅಂತ ಹೇಳ್ತಿರ್ತಕ್ಕಂಥ ಮನಸ್ಸು ಮಾಡ್ತಕ್ಕಂಥ ಕೆಲಸನ ಇದು ಅಂತ ಹೇಳಿದ್ರೆ ಈಶ್ವರಪ್ನವರು ನಿಮ್ಮ ಪಕ್ಷದ ಒಳಗೆ ಉಳ್ಕೊಳ್ತಾರ ಈಗ ಮೈನ್ ಏನಂದ್ರೆ ಬ್ರಿಗೇಡ್ಗೆ ಈಶ್ವರಪ್ಪ ಅವರು ಒಂದು ಅವ್ರೇನು ಆಫೀಸ್ ಬೇರೆ ಆದ್ರೆ ಅವರೇ ರೀ ಅನ್ನೇ ಅಲ್ಲೇ ಆದ್ರೇತೃತ್ವ ಅವರೇ ಆದ್ರ ಶಕ್ತಿ ಆದ್ರೆ ಅವರೇ ಇದು ಅದು ಲೀಡು ನಾಳೆ ಬೆಳಿಗ್ಗೆ ಪಕ್ಷಕ್ಕೆ

ಉತ್ತರ ಕೇಳ್ತಾರೆ ರಾಜ್ಕುಮಾರ್ ಅಂದ್ರೆ ಪ್ರಕಾರ ರಾಜ್ ಕುಮಾರ್ ನೀವು ಕುರುಬ ಸಂಘದ ಸಂಘಟಕ ಕಾರ್ಯದರ್ಶಿ ನೀವು ಬಿಸಿದ್ರಾಮಯ್ಯ ನಿಮ್ಗ ಅಷ್ಟೇ ಈಶ್ವರಪ್ಪ ಅಷ್ಟೇನೆ ಇನ್ನೊಬ್ಬ ಬಂಡೆಪ್ಪ ಕಾಸೆಂಪುರ ಅಷ್ಟೇ ಈಶ್ವರಪ್ಪ ಒಂದು 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 ಹೋರಾಟ ಅಂತ ಇಟ್ಕೊಳ್ಳಿ ನೀವು ಯಾವಾಗ ಅಹಿಂದ ಸಿದ್ದರಾಮಯ್ಯ ಶುರು ಮಾಡಿದ್ರು ಅದೇ ರೀತಿ ಬಿ ಜೆ ಪಿಯಲ್ಲೂ ಕೂಡ ಹಿಂದಿಂದ ಶುರು ಮಾಡಿದ್ದಾರೆ ನೀವು ಸರಿಯೋ ತಪ್ಪೋ ಶುರು ಮಾಡಿದಾರಲ್ವ ಬುದ್ಧಿ ಬಂದಿದೆಯಲ್ವ ಈಗ ಈಶ್ವರಪ್ಪನವ್ರಿಗೆ ಏನು ಸಲಹೆ ಕೊಡ್ತೀರಾ ಅಲ್ಲಪ್ಪ ನೀನು ಈ ಥರ ಮಾಡ್ತಾ ಇದೆಯಲ್ಲ ಹಿಂಗೆ ಮಾಡು ಒಳ್ಳೇದಾಗುತ್ತೆ ಬಿ ಜೆ ಪಿಯಲ್ಲಿ ಅಂತ ಏನು ಹೇಳ್ತೀರ ನೀವು ಕೇಂದ್ರ ಕುರುಬರ ಸಂಘ ಏನು ಇತಿಹಾಸ ಉಳ್ಳವಂಥ ಒಂದು ಸಂಘ ಇದರಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡೋದಕ್ಕಿಂತ ಮುಂಚೆ ನಾವು ಈಶ್ವರಪ್ಪನವ್ರಿಗೆ ಒಂದು ಮಾತು ಹೇಳ್ತೀವಿ ರಾಯಣ್ಣನ ಹೆಸರನ್ನು ಬಳಸ್ಕೋಬೇಡಿ ಅದ್ ಹೆಂಗ ರಾಯಣ್ಣ ಒಂದು ಸಮುದಾಯಕ್ಕೆ ಸೇರಿದ ಅಲ್ಲ ಅದು ಶೋಷಿತ ಜನರ ಅಭಿಮಾನ ಅಭಿಮಾನ ಏನು ಒಂದು ಶೌರ್ಯ ಇದನ್ನ ಮಾಡದ ವ್ಯಕ್ತಿಯ ಒಂದು ಅಭಿಮಾನವೇ ಹೊರತು ಯಾರು ಯೂಸ್ ಮಾಡ್ಕೋಬಾರ್ದು ಯಾರು ಯೂಸ್ ಮಾಡ್ಕೋಬಾರ್ದು ಮತ್ತೆ ಆಲ್ರೆಡಿ ಆರು ತಿಂಗಳು ನಡೀತಾ ಇದೆಯಲ್ಲ ಈಗ ತಪ್ಪು ಅಂತ ನಾವು ಕಂಡಿಸ್ತಾ ಇದೀವಿ ವಿರಪಾಕ್ಷಪ್ಪ ನಿಮ್ಮ ಸಂಘದ ಹಿಂದೆ ಜೊತೆಗಿದ್ದಂತವ್ರು ಈಗ ಅದರ ಏನು ಮುಕ್ಡಪ್ನವರು ಸೇವೆ ಮಾಡಿದ್ದಾರೆ ವಿರಪಾಕ್ಷಪ್ಪನವರು ಸೇವೆ ಮಾಡಿದ್ದಾರೆ

ಈಗ ನಾವು ಬಸವೇಶ್ವರನು ಉಪಯೋಗಿಸ್ತೀರಿ ಮಲ್ಲಮ್ಮನು ಅದನ್ನ ಅದನ್ನ ಒಂದು ಪಕ್ಷಕ್ಕೆ ಉಪಯೋಗಿಸೋದಿಲ್ಲ ಯಾರು ಎಲ್ಲ ರಾಮಚಂದ್ರಿಗೇಡ್ ಬಿಜೆಪಿ ಮಾತಲ್ಲಿ ಯಡಿಯೂರಪ್ಪ ಮಾಡಲಿ ಈಗ ನಿಮ್ ಪಕ್ಷನ್ ನೀವು ಕೂಡ ಬ್ರಿಗೇಡ್ ಜೊತೆ ಗುರ್ಸ್ಕೊಂಡಿದ್ರೆ ನೀವು ಕೂಡ ಬಿಜೆಪಿ ಅಂತ ಬಂದಿದ್ರೆ ಈಶ್ವರಪ್ಪ ಡಿಮ್ಯಾಂಡ್ ನಿಮ್ಗೆ ಗೊತ್ತಾಗಿದ್ಯಾ ಇಲ್ಲ ಏನೋ ಡಿಮ್ಯಾಂಡ್ ಗೊತ್ತಿಲ್ಲ ನಿಮ್ಗೆ ಅವ್ರದ್ದು ಒಂದೇ ಡಿಮ್ಯಾಂಡ್ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಬೇಕು ಅದ ಬಿಟ್ಟರೆ ಬೇರೆ ಡಿಮ್ಯಾಂಡ್ ಇಲ್ಲ ಸರ್ಕಾರ ನನ್ನ ಪ್ರಕಾರ ಈಶ್ವರಪ್ಪನವರು ಯಡಿಯೂರಪ್ಪ ಸಿಎಂ ಮಾಡೋದೇ ಗುರಿ ಅಂತ ಅಂದ್ರೆ ಯಡಿಯೂರಪ್ಪ ಸಿ ಎಂ ತಪ್ಪಿಸೋದೇ ಗುರಿ ಅಂತ ಪದಾಧಿಕಾರಿಗಳು ಮಾಡುವ ಸಮಯದಲ್ಲಿ ಬಹಳಷ್ಟು ಗೊಂದಲಗಳನ್ನೇ ಡಿಮ್ಯಾಂಡ್ ಡಿಮ್ಯಾಂಡ್ ದೊಡ್ಡ ಸಮಾವೇಶ ಇಲ್ಲ ಇಲ್ಲ ಅದೆಲ್ಲ ಸರಿಪಡಿಸ್ಬೇಕು ಕಾರ್ಯಕರ್ತರಿಗೆ ನ್ಯಾಯ ಕೊಡಿಸಬೇಕು ಇದು ಅವರು ಎಸ್ ಎಸ್ ಸದ್ಯ ಧನ್ಯವಾದಗಳು ರಾಮಚಂದ್ರ ರಾಜ್ಕುಮಾರ್ ಮತ್ತು ಚೀನಾಮ ಹಾಗೂ ಸತ್ಯಪ್ರಕಾಶ್ ಯಾಕಂತಂದರೆ ನನಗೆಲ್ಲೋ ಕೂಡ ಒಂದು ಶಿವಮೊಗ್ಗ ಟಿಕೆಟು ಶಿವಮೊಗ್ಗ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರ ಬದಲಾವಣೆ ಪದಾಧಿಕಾರಿಗಳಲ್ಲಿ ಅನ್ಯಾಯ ಆಗಿದೆ ಇದಷ್ಟೇ ಸೀಮಿತ ಆಗಿದ್ದರೆ ಅದು ನಾವು ಕೂಡ ಮೂರ್ಖರಾಗಿರ್ತೀವಿ ಯಾಕಂದರೆ ಅಷ್ಟಕ್ಕೆ ಸೀಮಿತ ಆಗಿದ್ದರೆ ಇಷ್ಟು ದೊಡ್ಡ ಸಮಾವೇಶ ಮಾಡುವ ಅಗತ್ತ ಅನ್ನೋದು ಈಶ್ವರಪ್ಪನವರೇ ಅದು ಮೀರಿದ ಬೇಡಿಕೆ ಇರ್ಬೋದು ಮುಂದೆ ಆಲೋಚನೆ ಇರ್ಬೋದು ಆನೆಗೆ ಅಂಕುಶ ಹಾಕುವಂಥ ಪ್ರಯತ್ನ ಇರ್ಬೋದು ಅದ್ರ ಜೊತೆಗೆ ನೀವು ಒಂದು ಕೂಡ ಒಂದು ಉಡಿಯಲ್ಲಿ ದೊಡ್ಡ ಒಂದು ಸೀರೆ ಬಳೆ ಏನೋ ಇರ್ತವಲ್ಲ ತುಂಬುದ ಮಡಿಲು ಮಡಿಲು ತುಂಬಿಕೊಳ್ಳೋ ಒಂದು ಪ್ರಯತ್ನ ಇರ್ಬೋದು ಅಂತ ಹೇಳ್ತಾ ನಾವು ವಿಶೇಷ ಚರ್ಚೆನ ಮುಗಿಸ್ತಾ ಇದ್ದೀನಿ ಸುದ್ದಿ ಟಿ ಸುಳ್ಳು ಹೇಳಲ್ಲ